ಮೋದಿ ಹಾದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೇತನ್. 2 ವರ್ಷ ಪೂರೈಸಿದ ಮೋದಿ ಸರ್ಕಾರ ಅಚ್ಚೇ ದಿನ ಬಂದಿದೆಯಾ? ಕೇಂದ್ರ ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ 2 ವರ್ಷದ ಸಾಧನೆಗಳೇನು? ಜನರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಿದ್ರ ಮೋದಿ? 2 ವರ್ಷಗಳಲ್ಲಿ ಅಚ್ಚೇ ದಿನ ಬಂದಿದೆಯಾ? ನರೇಂದ್ರ ಮೋದಿ ಸರ್ಕಾರ ಇಂದು 2 ವರ್ಷಗಳನ್ನ ಪೂರೈಸ್ತಾ ಇದೆ. 2014 ಮೇ 26 ಅಸ್ತಿತ್ವಕ್ಕೆ ಬಂದ ಮೋದಿ ಸರ್ಕಾರ ಮಾಡಿದ್ದೇನು ಎನ್ನುವ ಪ್ರಶ್ನೆ ಮೂಡುತ್ತೆ. ಬನ್ನಿ, ಮೋದಿ ಸರ್ಕಾರದ ಸಾಧನೆಗಳತ್ತ ಚಿತ್ತ ಹರಿಸೋಣ. ಸಾಧನೆ ನಂಬರ್ 1, ಜನ್ಧನ್ ಯೋಜನೆ. ಇದು ಮೋದಿ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಾಜೆಕ್ಟ್. ಈ ಯೋಜನೆಯಡಿ ಯಾರು ಬೇಕಾದರೂ ಬ್ಯಾಂಕ್ಗಳಲ್ಲಿ ಖಾತೆ ತೆರೆಯಬಹುದು. ಈ ಬ್ಯಾಂಕ್ ಖಾತೆಗೆ ಫಲಾನುಭವಿಗಳ ಸಬ್ಸಿಡಿ ಹಣವನ್ನ ನೇರವಾಗಿ ಜಮಾ ಮಾಡಲಾಗುತ್ತೆ. ಈ ಯೋಜನೆಯಿಂದ ಹಳ್ಳಿಗಾಡಿನ ಜನ ಬ್ಯಾಂಕ್ನತ್ತ ಮುಖ ಮಾಡುವಂತಾಯಿತು. ಸಾಧನೆ ನಂಬರ್ 2, ಗಿವ್ ಇಟ್ ಅಪ್. ಎಸ್, ಜನಸಾಮಾನ್ಯರಿಗೆ ಸಬ್ಸಿಡಿ ದರದಲ್ಲಿ ಅಡುಗೆ ಅನಿಲ ಸಿಗಬೇಕು ಎನ್ನುವ ಆಲೋಚನೆಯಿಂದ ಶುರುವಾದ ಯೋಜನೆ ಇದು. ಶ್ರೀಮಂತರು ಎಲ್ಪಿಜಿ ಗ್ಯಾಸ್ ಸಂಪರ್ಕವನ್ನ ಸ್ವಯಂ ಪ್ರೇರಣೆಯಿಂದ ನಿಲ್ಲಿಸಬೇಕು ಎಂದು ಪ್ರಧಾನಿ ಕರೆ ನೀಡಿದ್ರು. ವಾರ್ಷಿಕ 10 ಲಕ್ಷ ರೂಪಾಯಿ ಪಡೆಯುವವರು ಸಬ್ಸಿಡಿ ಎಲ್ಪಿಜಿ ಪಡೆಯುವುದನ್ನ ನಿಲ್ಲಿಸಿದ್ರು. ನರೇಂದ್ರ ಮೋದಿ ಕರೆಗೆ ಉತ್ತಮ ಸ್ಪಂದನೆ ಕೂಡ ಸಿಕ್ತು. ಹಳ್ಳಿಗಾಡಿನ 5 ಲಕ್ಷ ಜನರಿಗೆ ಸಬ್ಸಿಡಿ ದರದಲ್ಲಿ ಎಲ್ಪಿಜಿ ಗ್ಯಾಸ್ ನೀಡಲಾಗ್ತಾ ಇದೆ. ಸಾಧನೆ ನಂಬರ್ 3, ಸ್ವಚ್ಛ ಭಾರತ್ ಯೋಜನೆ. 2014 ಅಕ್ಟೋಬರ್ 2 ಪ್ರಧಾನಿ ಮೋದಿ ಕರೆ ನೀಡಿರುವ ಸ್ವಚ್ಛ ಭಾರತ್ ಯೋಜನೆಯಿಂದ ಜನರಲ್ಲಿ ಜಾಗೃತಿ ಮೂಡಿದೆ. ಯೋಜನೆಗೆ ದೇಶದಾದ್ಯಂತ ಪಕ್ಷಾತೀತವಾಗಿ ಎಲ್ಲರೂ ಕೈಜೋಡಿಸಿದ್ರು. ಭಾರತ ಸಂಪೂರ್ಣವಾಗಿ ಸ್ವಚ್ಛ ಆಗದೇ ಇದ್ರೂ ಕೂಡ ಜನರಲ್ಲಿ ಸ್ವಲ್ಪ ಮಟ್ಟಿನ ಜಾಗೃತಿ ಮೂಡಿದೆ ಅನ್ನೋದು ಸಮಾಧಾನಕರ ಸಂಗತಿ. ಸಾಧನೆ ನಂಬರ್ 4, ರಿಯಲ್ ಎಸ್ಟೇಟ್ ನಿಯಂತ್ರಣ ಮಸೂದೆ. ಮನೆ ಫ್ಲಾಟ್ ಕೊಳ್ಳುವ ಗ್ರಾಹಕರ ಹಿತಾಸಕ್ತಿ ಕಾಪಾಡಲು ರಿಯಲ್ ಎಸ್ಟೇಟ್ ನಿಯಂತ್ರಣ ಮಸೂದೆಯನ್ನ ಸಂಸತ್ನ ಉಭಯ ಸದನಗಳಲ್ಲೂ ಅಂಗೀಕರಿಸಲಾಯಿತು. ಈ ಕ್ಷೇತ್ರ ಜಿಡಿಪಿಗೆ 9% ಕೊಡುಗೆ ನೀಡ್ತಾ ಇದ್ದು, ಈ ಕಾನೂನು ಎಲ್ಲಾ ರಾಜ್ಯಗಳಲ್ಲೂ ಜಾರಿಯಾದ್ರೆ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಬದಲಾವಣೆ ನಿಶ್ಚಿತ. ಸಾಧನೆ ನಂಬರ್ 5, ವಿಶ್ವಯೋಗ ದಿನಾಚರಣೆ. ಜೂನ್ 21 ವಿಶ್ವಯೋಗ ದಿನಾಚರಣೆಯನ್ನಾಗಿ ವಿಶ್ವಸಂಸ್ಥೆಯಿಂದ ಘೋಷಣೆ ಹೊರಡಿಸಲಾಯಿತು. ಮೋದಿಯವರು ಕರೆ ಕೊಟ್ಟ ಯೋಗ ದಿನಾಚರಣೆಗೆ ವಿಶ್ವದ ಮೂಲೆ ಮೂಲೆಗಳಿಂದ ಅತ್ಯುತ್ತಮ ಪ್ರಶಂಸೆ ವ್ಯಕ್ತವಾಗಿದ್ದು ಮಾತ್ರವಲ್ಲದೆ ಜನರಲ್ಲಿ ಯೋಗದ ಕುರಿತು ಜಾಗೃತಿ ಮೂಡಿತು. ಸಾಧನೆ ನಂಬರ್ 6, ವಿದೇಶದಲ್ಲಿ ಭಾರತೀಯರ ರಕ್ಷಣೆ. ಯಮನ್ನಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದ ಭಾರತೀಯರನ್ನು ಕೇಂದ್ರ ವಿದೇಶಾಂಗ ಖಾತೆ ಸಚಿವ ವಿಕೆ ಸಿಂಗ್ ಖುದ್ದಾಗಿ ಹೋಗಿ ಭಾರತಕ್ಕೆ ಸುರಕ್ಷಿತವಾಗಿ ಕರೆತಂದಿದ್ರು. ಪಾಕಿಸ್ತಾನದಲ್ಲಿದ್ದ ಜೀತದಾಳುಗಳನ್ನ ಭಾರತಕ್ಕೆ ಕರೆತರುವಲ್ಲಿಯೂ ಮೋದಿ ಸರ್ಕಾರ ಯಶಸ್ವಿಯಾಗಿದೆ. ಇದು ಮೋದಿ ಸರ್ಕಾರದ ಸಾಧನೆಗಳು. ಇನ್ನು ಮೋದಿ ಸರ್ಕಾರದ ವೈಫಲ್ಯದ ಕುರಿತು ವಿಶ್ಲೇಷಣೆ ಮಾಡುವುದಾದ್ರೆ ಕೆಲವೊಂದು ತಪ್ಪು ಹಾದಿಗಳತ್ತ ಮೋದಿ ಸರ್ಕಾರ ಹೆಜ್ಜೆ ಹಾಕಿದೆ. ವೈಫಲ್ಯ ನಂಬರ್ 1, ಬೆಲೆ ಏರಿಕೆ ನಿಯಂತ್ರಣದಲ್ಲಿ ವಿಫಲ. ಯುಪಿಎ ಸರ್ಕಾರದ ಅವಧಿಯಲ್ಲಿ ಬೆಲೆ ಏರಿಕೆ ವಿಪರೀತ ಅನ್ನುವಷ್ಟಿತ್ತು. ಜನ ಕೂಡ ಬೇಸತ್ತಿದ್ರು. ಅಲ್ಲದೆ ಮೋದಿ ಸರ್ಕಾರದ ಮೇಲೆ ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ರು. ಆದ್ರೆ ಮೋದಿ ಸರ್ಕಾರದ ಅವಧಿಯಲ್ಲೂ ಬೆಲೆ ಏರಿಕೆ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಈ ವಿಚಾರದಲ್ಲಿ ಮೋದಿ ಸರ್ಕಾರ ಫೇಲ್ಯೂರ್ ಆಗಿದೆ. ವೈಫಲ್ಯ ನಂಬರ್ 2, ಉದ್ಯೋಗ ಸೃಷ್ಟಿಸುವಲ್ಲಿ ವಿಫಲ. ನರೇಂದ್ರ ಮೋದಿ ಸರ್ಕಾರ ವರ್ಷಕ್ಕೆ 1 ಕೋಟಿ ಉದ್ಯೋಗ ಸೃಷ್ಟಿಸುವ ಭರವಸೆ ನೀಡಿತ್ತು. ಆದರೆ ವರ್ಷಕ್ಕೆ 25-3 ಲಕ್ಷ ಉದ್ಯೋಗ ಸೃಷ್ಟಿಯಾಗಿದೆ. ಆರ್ಥಿಕತೆ ಅಭಿವೃದ್ಧಿಯ ದಿಕ್ಕಿನತ್ತ ಸಾಗ್ತಾ ಇಲ್ಲ. ಈ ವಿಚಾರದಲ್ಲಿ ಮೋದಿ ಸರ್ಕಾರ ವಿಫಲವಾಗಿದೆ.
ವೈಫಲ್ಯ ನಂಬರ್ 3. ಸಂಕಷ್ಟದಲ್ಲಿ ದೇಶದ ರೈತ ಸಮುದಾಯ. ಕಳೆದ ಎರಡು ವರ್ಷಗಳಿಂದ ದೇಶದ ರೈತ ಸಮುದಾಯ ಸಂಕಷ್ಟದಲ್ಲಿದೆ. ಬರಗಾಲ, ಮಳೆಯ ಕೊರತೆ, ನೀರಿನ ಸಮಸ್ಯೆಯಿಂದ ರೈತರು ತತ್ತರಿಸಿ ಹೋಗಿದ್ದು ಆತ್ಮಹತ್ಯೆಯ ಹಾದಿ ಹಿಡಿದಿದ್ದಾರೆ. ವೈಫಲ್ಯ ನಂಬರ್ 4. ಪಠಾಣ್ಕೋಟ್ ದಾಳಿ. ಮೋದಿ ಪಾಕಿಸ್ತಾನಕ್ಕೆ ದಿಢೀರಂತ ಭೇಟಿ ಕೊಟ್ಟ ಪರಿಣಾಮವಾಗಿ ಭಾರತಕ್ಕೆ ಸಿಕ್ಕಿದ್ದು ಪಠಾಣ್ಕೋಟ್ ದಾಳಿಯ ಉತ್ತರ. ಇದು ಮುಂಬೈ ದಾಳಿಯ ಬಳಿಕ ನಡೆದ ದೊಡ್ಡ ಮಟ್ಟದ ದಾಳಿ. ಪಠಾಣ್ಕೋಟ್ ದಾಳಿಕೋರರನ್ನ ಹೆಡೆಮುರಿ ಕಟ್ಟುವಲ್ಲಿ ಕೇಂದ್ರ ಸರ್ಕಾರದ ನಡೆ, ಗೃಹ ಸಚಿವರ ಆತುರದ ಹೇಳಿಕೆಗಳು ಹಲವು ಟೀಕೆಗೆ ಗುರಿಯಾಗಿವೆ. ವೈಫಲ್ಯ ನಂಬರ್ 5. ಕಪ್ಪು ಹಣ ವಾಪಸ್ ತರುವಲ್ಲಿ ವಿಫಲ. ಮೋದಿಯವರು ತನ್ನ ಚುನಾವಣಾ ಭಾಷಣದಲ್ಲಿ ಕಪ್ಪು ಹಣದ ಕುರಿತು ದೊಡ್ಡದಾಗಿ ಮಾತನಾಡ್ತಾ ಇದ್ರು. ಆದ್ರೆ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆದರೂ ಕೂಡ ವಿದೇಶದಲ್ಲಿರುವ ಭಾರತೀಯರ ಕಪ್ಪು ಹಣ ವಾಪಸ್ ಬಂದಿಲ್ಲ. ಇದು ಮಾತ್ರವಲ್ಲದೆ ಜಿಎಸ್ಟಿ ಭೂಸ್ವಾಧೀನ ಮಸೂದೆ ಕುರಿತಾಗಿ ಕೂಡ ಮೋದಿ ಸರ್ಕಾರ ಅನೇಕ ಟೀಕೆಗೆ ಗುರಿಯಾಗಿದೆ. ಒಟ್ಟಿನಲ್ಲಿ ಎರಡು ವರ್ಷಗಳನ್ನ ಪೂರೈಸಿರುವ ಮೋದಿ ಸರ್ಕಾರ ಹಲವೊಂದು ಸಾಧನೆ, ಹಲವೊಂದು ವೈಫಲ್ಯದೊಂದಿಗೆ ಮುನ್ನುಗ್ತಾ ಇದ್ದು, ಮುಂದಿನ ಮೂರು ವರ್ಷಗಳಲ್ಲಿ ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿರುವ ಎಲ್ಲ ಭರವಸೆಗಳನ್ನ ಈಡೇರಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಎಸ್, ಇದು ಎರಡು ವರ್ಷದಲ್ಲಿ ಮೋದಿ ಹಾದಿ ನಡೆದು ಬಂದಂತಹ ಒಂದು ಚಿತ್ರಣ. ಬಹುಶಃ ಎರಡು ವರ್ಷದಲ್ಲಿ ಮೋದಿ ಸರ್ಕಾರ ಎಡಬಿದ್ದಲ್ಲಿ ಮತ್ತು ಏನೆಲ್ಲ ಸಾಧನೆಯನ್ನು ಮಾಡಿದೆ ಚರ್ಚೆಯಲ್ಲಿ ಇವತ್ತು ಇಬ್ಬರು ವ್ಯಕ್ತಿಗಳಿದ್ದಾರೆ. ಕಾಂಗ್ರೆಸ್ನಿಂದ ಎಂ ಎ ಗಫೂರ್ ಮತ್ತು ಬಿಜೆಪಿಯಿಂದ ಸತೀಶ್ ಪ್ರಭು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಮೊದಲಾಗಿ ನಾನು ಕಾಂಗ್ರೆಸ್ನಿಂದ ಆರಂಭಿಸಬೇಕು. ಗಫೂರ್ ಅವರೇ, ನಿಮ್ಮ ಹಲವಾರು ಆರೋಪಗಳಲ್ಲಿ ಪ್ರಮುಖವಾದದ್ದು ಒಂದು, ಪ್ರಧಾನಿಯವರು ವಿದೇಶ ಸುತ್ತಾಟ ಮಾಡ್ತಾರೆ ಅಂತೇಳಿ. ಎರಡು ವರ್ಷದಲ್ಲಿ 35 ದೇಶವನ್ನು ಸುತ್ತಾಟ ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕಪ್ಪು ಹಣ ತರ್ತೇನೆ ಅಂತ ಭರವಸೆ ಕೊಟ್ಟರು, ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಬರುತ್ತೆ ಅಂತ ಹೇಳಿದ್ರು. ಸೊ ಏನ್ ಹೇಳ್ತೀರಾ, ಎರಡು ವರ್ಷವನ್ನ ಕಂಪ್ಲೀಟ್ ಮಾಡಿರುವ ಮೋದಿ ಸರ್ಕಾರದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತೀರಿ? ದೇಶದ ಜನ ಬಹಳ ನಿರೀಕ್ಷೆಯಿಂದ ಈ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡಿದ್ರು. ಕಾಂಗ್ರೆಸ್ ಪಕ್ಷ ದೇಶದ ಜನ ಕೊಟ್ಟಂತ ಒಂದು ಆದೇಶವನ್ನ ಶಿರಸ ವಹಿಸುವುದರ ಮೂಲಕ, ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳುವುದರ ಮೂಲಕ, ಈ ಸರ್ಕಾರ ಎಲ್ಲೆಲ್ಲಿ ಎಡವುತ್ತದೆ ಅಲ್ಲಿ ಎಚ್ಚರಿಸುವುದರ ಮೂಲಕ ಎಚ್ಚರಿಸಿಕೊಂಡು ಬಂತು. ಜನ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಪ್ರಾರಂಭದಲ್ಲಿ ಚುನಾವಣಾ ಪ್ರಣಾಳಿಕೆಯಲ್ಲೇ ತೋರಿಸಿದ್ರು, ನಾವು ವಿದೇಶದಿಂದ ಕಪ್ಪು ಹಣವನ್ನ ತರ್ತೇವೆ, ಪ್ರತಿಯೊಬ್ಬರ ಅಕೌಂಟಿಗೂ ಕೂಡ 15 ಲಕ್ಷ ರೂಪಾಯಿ ಕೊಡ್ತೇವೆ, ಈ ದೇಶದ ಏನು ಮುಂದಿನ ದಿನಗಳಲ್ಲಿ ಅಚ್ಚಾದೀನ್ ಬರ್ತದೆ, ದೇಶದ ಜನರ ಭವಿಷ್ಯ ಒಳ್ಳೇದಾಗ್ಬೋದು ಅಂತೇಳಿ. ಅದೊಂದು ಸುಳ್ಳಿನ ಕಂತೆ ಆಗಿತ್ತು, ಆದರೆ ಜನ ನಂಬಿದ್ರು. ಒಂದು ರೀತಿಯ ಪ್ರಚಾರ ಈ ದೇಶದಲ್ಲಿ ಹಿಂದೆಂದೂ ಕಾಣದಂತಹ ರೀತಿಯಲ್ಲಿ ಮಾಧ್ಯಮಗಳು ಕೂಡ ಪ್ರಚಾರವನ್ನು ಮಾಡಿತು. ದೇಶದ ಜನ ಒಂದು ರೀತಿಯಲ್ಲಿ ಏನೋ ನಾವು ಒಳ್ಳೆ ದಿನಗಳು ಬರಬಹುದು ಎಂಬೊಂದು ನಿರೀಕ್ಷೆಯೊಂದಿಗೆ, ಬಹಳಷ್ಟು ಒಂದು ದೊಡ್ಡ ಬೆಂಬಲವೊಂದಿಗೆ ಭಾರತೀಯ ಜನತಾ ಪಕ್ಷ, ಅದರಲ್ಲೂ ವಿಶೇಷವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ದೇಶದ ನೇತೃತ್ವವನ್ನು ವಹಿಸಿದರು. ವಹಿಸಿದ ತಕ್ಷಣದಿಂದಲೇ ಇವತ್ತು ನೀವೇ ಹೇಳುವ ಪ್ರಕಾರ 35 ರಾಷ್ಟ್ರಗಳನ್ನು ಸಂಚಾರ ಮಾಡಿದರು. ವಿದೇಶದಲ್ಲಿ ಕೂಡ ತನಗೆ ಬೆಂಬಲವನ್ನು ದೊರಕತಕ್ಕಂಥ ರೀತಿಯಲ್ಲಿ ಮಾಧ್ಯಮಗಳನ್ನು ಸೃಷ್ಟಿ ಮಾಡಿದರು. ಆ ಮೂಲಕ ಕೂಡ ವಿದೇಶದಲ್ಲಿ ಕೂಡ ಜನಪ್ರಿಯತೆಯನ್ನು ಹೆಚ್ಚಿಕೊಳಿಸಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರೆ ಹೊರತು ದೇಶದಲ್ಲಿ ಉದ್ಯೋಗವನ್ನು ಸೃಷ್ಟಿಸುವಲ್ಲಿ ವೈಫಲ್ಯತೆಯನ್ನು ಕಂಡೆವು. ದೇಶದಲ್ಲಿ ಒಂದು ರೀತಿಯ ಅಸಹಿಷ್ಣುತೆ, ಒಂದು ರೀತಿಯಲ್ಲಿ ಜನರ ಒಂದು ಅಪನಂಬಿಕೆಯನ್ನು ಹೋಗಿ ಹೋಗ್ತಕ್ಕಂಥ ಪ್ರಯತ್ನಗಳು ನಡೆಯಿತು. ಅದರೆಲ್ಲದರಲ್ಲೂ ಮುಖ್ಯವಾಗಿ ಉದ್ಯೋಗದ ನಿರೀಕ್ಷೆಯಲ್ಲಿದ್ದಂಥ ನಿರುದ್ಯೋಗ ನಿವಾರಣೆಯಂಥ ಕಾರ್ಯಕ್ರಮಗಳನ್ನು ಏನು ಯು ಪಿ ಎ ಸರ್ಕಾರ ಜಾರಿಗೆ ತಂದಿತ್ತು, ಆ ಎಲ್ಲ ಮಹಾತ್ಮ ಗಾಂಧಿ ಉದ್ಯೋಗ ಕಾರ್ಯಕ್ರಮಗಳಿರ್ಬೋದು ಅಥವಾ ನರೇಗಾ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಹೆಸರನ್ನು ಬದಲಾಯಿಸುವುದರ ಮೂಲಕ ಕಾರ್ಯಕ್ರಮಗಳು ದೇಶದಲ್ಲಿ ಜಾರಿಗೆ ಬಂತು. ವಿನಃ ಏನು ಜನ ನಿರೀಕ್ಷೆಯಲ್ಲಿದ್ದಂಥ ಕಾರ್ಯಕ್ರಮಗಳು ಯಾವುದು ಕೂಡ ಜನರಿಗೆ ದೊರಕುವಲ್ಲಿ ವಿಫಲರಾಗಿದ್ದಾರೆ. ಎಸ್, ಸತೀಶ್ ಪ್ರಭು ಅವರೇ, ಕಾಂಗ್ರೆಸ್ ಹಲವಾರು ಆರೋಪಗಳನ್ನು ಮಾಡ್ತಾ ಇದೆ. ಸೊ ತಮ್ಮ ಪ್ರಕಾರ ಎರಡು ವರ್ಷದ ಮೋದಿ ಸರ್ಕಾರದ ಸಾಧನೆ ಬಗ್ಗೆ ಏನ್ ಹೇಳ್ತೀರಾ? ಸ್ವಾತಂತ್ರ್ಯ ನಂತರದ ವರ್ಷಗಳಲ್ಲಿ ದೇಶದ ಬಗ್ಗೆ ಮತ್ತು
ಜನತೆಯ ಬಗ್ಗೆ ಯೋಚನೆ ಮಾಡ್ತಾ ಇರುವಂತಹ ಮತ್ತು ದೂರದರ್ಶಿತ್ವದೊಂದಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತಹ ಸರ್ಕಾರ ಬಂದಿರುವಂತಹದ್ದು ಈ ದೇಶದ ಸೌಭಾಗ್ಯ. 60 ವರ್ಷಗಳಲ್ಲಿ ಏನು ಆಗಲಿಲ್ಲ ಅಭಿವೃದ್ಧಿ, ಅದನ್ನು 60 ತಿಂಗಳುಗಳಲ್ಲಿ ನಾವು ಸಾಧನೆ ಮಾಡ್ತೇವೆ ಅನ್ನುವಂಥದ್ದನ್ನು ನರೇಂದ್ರ ಮೋದಿಯವರು ಆ ದಿನಗಳಲ್ಲಿ ಹೇಳಿದರು. ಇವತ್ತು 24 ತಿಂಗಳುಗಳು ಕಳೆದಿವೆ. 24 ತಿಂಗಳುಗಳಲ್ಲಿ ಮಾಡಿರುವಂತಹ ಸಾಧನೆಗಳನ್ನು ನೋಡಿದಾಗ ಈ ದೇಶದ ಜನತೆಯಲ್ಲಿ ಭರವಸೆಯನ್ನು ಕಾಣ್ತಾ ಇದ್ದೀವಿ. ಯಾಕಂತ ಹೇಳಿದರೆ ಕೇವಲ ಬಡವರಿಗೆ ಯೋಜನೆಗಳನ್ನು ಮಾಡುವುದಲ್ಲ ಮಾತ್ರ ಅಲ್ಲ, ಅವರ ಜೀವನ ಮಟ್ಟವನ್ನು ಸುಧಾರಿಸಬೇಕು. ಅದೇ ರೀತಿಯಲ್ಲಿ ಈ ದೇಶದ ಜನತೆಗೆ ಸೌಕರ್ಯಗಳನ್ನು, ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿ ಭಾರತದ ಘನತೆಯನ್ನು ಹೆಚ್ಚಿಸಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು, ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ರು. ಜನಧನ್ ಯೋಜನೆ ಇರ್ಬೋದು, ಮುದ್ರಾ ಯೋಜನೆಗಳಿರ್ಬೋದು, ಅಥವಾ ಅಟಲ್ ಬಿಮಾ ಯೋಜನೆಗಳಿರ್ಬೋದು, ಈ ರೀತಿಯಲ್ಲಿ ಬಡ ಜನರಿಗೆ ಮಾಡುವಂತಹ ಯೋಜನೆಗಳು, ಅದೇ ರೀತಿಯಲ್ಲಿ ರೈತರಿಗೆ ಫಸಲ್ ಬಿಮಾ ಯೋಜನೆಗಳಿರ್ಬೋದು, ಬಹುಶಃ ಇಷ್ಟು ವರ್ಷಗಳಲ್ಲಿ ಮಾಡಿರುವಂತಹ ಅನೇಕ ಯೋಜನೆಗಳು, ಅದೇ ರೀತಿಯಲ್ಲಿ ವಿದ್ಯುತ್ತಿನ ಕ್ಷೇತ್ರದಲ್ಲಿ ಹೇಳಬೇಕಾದ್ರೆ ಸ್ವಾತಂತ್ರ್ಯ ನಂತರದ ಇಷ್ಟು ವರ್ಷಗಳಲ್ಲೂ ಸಹ ಅಂದರೆ 6.5 ದಶಕಗಳಲ್ಲಿ 18,300 ಹಳ್ಳಿಗಳಿಗೂ ವಿದ್ಯುತ್ ಕಾಣದಿರಲಿ ಇತ್ತು. ಆದರೆ ಅದರ ಬಗ್ಗೆ ಯೋಜನೆಗಳನ್ನು ಮಾಡಿ ಪೂರ್ವಾಂಚಲದಲ್ಲಿ ವಿದ್ಯುತ್ತನ್ನು ಉತ್ಪಾದನೆಗಳನ್ನು ಮಾಡಿ ಅದನ್ನು ಆಗ್ರಾದಲ್ಲಿ ಆ ಗ್ರಿಡ್ಗಳಿಗೆ ಜೋಡಿಸಿಕೊಂಡು ಎಲ್ಲ ದೇಶಕ್ಕೂ ಕೂಡ ಪ್ರತಿಯೊಂದು ಹಳ್ಳಿಗೂ ವಿದ್ಯುತ್ತನ್ನು ಕೊಡುವಂತಹ ಕಲ್ಪನೆ, ಸುಮಾರು 7,700 ಹಳ್ಳಿಗಳಷ್ಟು ಈಗಾಗಲೇ ವಿದ್ಯುತ್ತಿನ ಜೋಡಣೆಗಳು ಕೆಲಸ ಕಾರ್ಯಗಳು ಆಗ್ತಾ ಇದೆ ಮಾತ್ರ ಅಲ್ಲ, ಬೇಡಿಕೆಗಳಿಗೆ ಪೂರಕವಾಗಿ ನಾವು ಪೂರಕೆಗಳನ್ನು ಮಾಡ್ತೀವಿ, ಅದರ ಉತ್ಪಾದನೆಗಳು ಮಾಡ್ತೀವಿ, ಇದರ ಬಗ್ಗೆ ಮಾಡಿರುವಂತಹ ಯೋಜನೆಗಳಿರ್ಬೋದು. ಈ ರೀತಿಯಲ್ಲಿ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಸಹ ಜನತೆಯ ಆಶಯಗಳನ್ನು ನೋಡಿಕೊಂಡು ಅದಕ್ಕೆ ತಕ್ಕದಾದಂಥ ರೀತಿಯಲ್ಲಿ ಸ್ಪಂದನೆಗಳನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಇವತ್ತು ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಮತ್ತು ಪ್ರಮುಖವಾಗಿ ಇವತ್ತು ಪ್ರತಿಪಕ್ಷಗಳು ಹೇಳ್ತಾ ಇರುವಂಥದ್ದು ಕಪ್ಪು ಧನದ ಬಗ್ಗೆ. ಇವತ್ತು ನರೇಂದ್ರ ಮೋದಿಯವರು ಖಂಡಿತವಾಗಿ ಹೇಳಿದರು, ನಾನು ಕಪ್ಪು ಧನವನ್ನು ವಾಪಸ್ ತರ್ತೀನಿ ವಿದೇಶದಿಂದ, ಅದಕ್ಕೆ ಬೇಕಾದಂತಹ ನೀತಿ ರೂಪಗಳನ್ನು ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು 2 ವರ್ಷಗಳಲ್ಲಿ ಈ ದೇಶದ ಜನತೆ ಕಂಡಿದ್ದಾರೆ, ಇವತ್ತು ಕಪ್ಪು ಧನದ ಮಾತುಗಳು ಇಲ್ಲ, ಎಲ್ಲಿಯೂ ಕಪ್ಪು ಧನಗಳು ಇವತ್ತು ಚಲಾವಣೆ ಆಗ್ತಾ ಇಲ್ಲ. ಮಾತ್ರ ಅಲ್ಲ, ಕಪ್ಪು ಧನವನ್ನು ಇವತ್ತು ನೀವು ಅದನ್ನು ಸರಿಯಾದ ಹಾದಿಯಲ್ಲಿ ತಂದರೆ ಅದಕ್ಕೆ ನಾವು ವಿನಾಯಿತಿಯನ್ನು ಕೊಡ್ತೇವೆ ಅನ್ನುವಂಥ ಸಂದರ್ಭದಲ್ಲಿ ಅನೇಕ ವ್ಯಕ್ತಿಗಳು ಇದನ್ನು ಉಪಯೋಗವನ್ನು ಪಡ್ಕೊಂಡ್ರು. ಆದ್ದರಿಂದ 2 ವರ್ಷಗಳಲ್ಲಿ ಕಪ್ಪು ಹಣದ ಚಲಾವಣೆ ಇವತ್ತು ಇಲ್ಲ, ಇದಕ್ಕೆ ಬೇಕಾದಂಥ ನೀತಿ ರೂಪಗಳು, ಇದರ ಜೊತೆ ಜೊತೆಗೆ ಇವತ್ತು ಕಪ್ಪು ಹಣ ವಿದೇಶಕ್ಕೆ ಹೋಗ್ತಾ ಇರೋದು ಹೋಗ್ತಾ ಇಲ್ಲ ಮಾತ್ರ ಅಲ್ಲ, ವಿದೇಶದಿಂದ ಕಪ್ಪು ಹಣವನ್ನು ಯಾವ ರೀತಿ ತರಬೇಕು ಇದಕ್ಕೋಸ್ಕರ ನೀತಿ ರೂಪಣೆಗಳು ಖಂಡಿತವಾಗಿ ಆಗ್ತಾ ಇದೆ, ಅವರು ಯಶಸ್ಸನ್ನು ಕಾಣ್ತಾರೆ ಅನ್ನುವಂಥ ಭರವಸೆ ಇವತ್ತು ದೇಶದ ಜನತೆಯಲ್ಲಿದೆ. ಇದಿಷ್ಟು ತಮ್ಮ ವಿಶ್ಲೇಷಣೆ, 2 ವರ್ಷದ ಸಾಧನೆಯ ಬಗ್ಗೆ 2 ನಿಮಿಷದ ವಿಶ್ಲೇಷಣೆ. ಗಫೂರ್ ಅವರ ಹತ್ರ ಬರೋದಾದ್ರೆ ತಾವು ಒಂದು ಮಾತನ್ನು ಹೇಳಿದ್ರಿ, ವಿರೋಧ ಪಕ್ಷವಾಗಿ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ, ಆದ್ರೆ ಜನ ಇವತ್ತು ತೀರ್ಪನ್ನ ಕೊಟ್ಟಿದ್ದಾರೆ ಗಫೂರ್ ಅವರೇ. ಅಸ್ಸಾಂನ ಒಂದು ಚುನಾವಣೆ, ಕೇರಳದಲ್ಲಿ ಖಾತೆ ತೆರೆದಿರುವಂತದ್ದು, ಮತ್ತೊಂದು ಕಡೆ ತಾನು ವಿರೋಧ ಪಕ್ಷವಾಗಿ ತಾವು ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ, ಒಂದಷ್ಟು ಜನ ಮೋದಿಯ ಹೆಂಡತಿ ಬಗ್ಗೆ ಟೀಕೆ ಮಾಡ್ತಾರೆ, ನಮ್ಮ ಕೇಜ್ರಿವಾಲ್ ಅವರು ಅವರ ಸರ್ಟಿಫಿಕೇಟ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾರೆ, ಇದರಲ್ಲೇ ಕಾಲಹರಣ ವಿರೋಧ ಪಕ್ಷ ಮಾಡ್ತಾ ಇದ್ದಾರೆ. ಮಾತಾಡ್ತೀನಿ ಅದ್ರ ಮೊದಲಾಗಿ ನಿತಿನ್ ಕರೆ ಮಾಡಿ. ನಮಸ್ತೆ ನಿತಿನ್ ಅವರೇ. ನಮಸ್ಕಾರ ಸರ್. ಎಸ್, ಏನ್ ಹೇಳ್ತೀರಾ ನಿತಿನ್ ಅವರೇ ಮೋದಿ ಸರ್ಕಾರದ 2 ವರ್ಷದ ಸಾಧನೆಯ ಬಗ್ಗೆ? ಫಸ್ಟ್ ಆಫ್ ಆಲ್ ಅವರಿಗಿಬ್ಬರಿಗೂ ಕೂಡ ನನ್ನ ನಮಸ್ಕಾರಗಳು. ನಮಸ್ಕಾರ ಸರ್. ಯಾರು ಇದೆ ಸೆಂಟ್ರಲ್ ಗವರ್ಮೆಂಟ್ ಬಿಜೆಪಿ ಬರಡ ಅಥವಾ ಸ್ಟೇಟ್ ಗವರ್ಮೆಂಟ್ ಕಾಂಗ್ರೆಸ್ ಬರಡ ಪ್ರಶ್ನೆ ಇತ್ತು ಪುನಃ. ಅದೇ ನಮ್ಮ ದೇಶ ಅಭಿ ದಾವಡು ಅಂತ ನಮ್ಮ ಆಂಡ ಇತ್ತೆ ವಿಷಯದ ಮಂಡ ಇದೆ ಕೋಸ್ಟಲ್ ಏರಿಯಾದ ಕಲೆಗೆ ಸರ್ವ ಧರ್ಮ ಇತ್ತು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪೂರೆಲ್ಲ ಕೋಸ್ಟಲ್ ಏರಿಯಾಡು ಆಂಡ ಏಕಲಿ ಗಿಚ್ಚೆ ಮುಂಡಲ್ಲ ಆರ್ಟಿ ಸಾತ್ ಜೊತೆ ಐತ ಬಗ್ಗೆ ಟೇರ್ಲ ಬಾತ್ ಪ್ರಕಾರ ಆರ್ಟಿಸಿ ಒಂದು ಆರ್ಟಿಸಿ ಆದ್ರೆ ಪೂರೆಲ್ಲ ಒಂದು ಜಾಗಜ್ಜನ ದಿನಗಳಿಗೆ ಆರ್ಟಿ ಸಾವನ ದಿನಗಳಿಗೆ ಒಂದು ಆರ್ಟಿಸಿ ಪೂರ ಕೊರ್ದು ಅವು ಆಂಡ ಒಪ್ಪಿಲಿ ಒಂದು ಓಲಾತ್ ಜೀವ ಮಗಲ ಅಭಿವೃದ್ಧಿ ಅಂಚಿನ ಪನೊಂದಿರ್ ಪ್ರಕಾರ ಜನಕ್ಕೆಲ್ಲ ಮೂಲ ಸಮಸ್ಯೆ ತಡೆಗೆ ಸರ್ಕಾರ ಚಿತ್ತ ಹರಿಸ ಒಡಪಂದ. ಕರೆಕ್ಟ್ ಅವೇ ಬಟ್ ದಾದ ಗೊತ್ತಿಲ್ಲ ಒಂಜಿ ಇತ್ತೆ ಮುಟ್ಟದ ಕಾಲ ಐತ ಬಗ್ಗೆ ಪ್ರಯತ್ನ ಬರೋದಿಲ್ಲ ಆಂಡಲ್ಲ ಅಂಜಿ ಕರೆಕ್ಟ್ ಅದು ಕೆಲಸ ಒಂದಿದ್ದು. ಓಕೆ, ಸೊ ಹಕ್ಕು ಪತ್ರ ಏರ್ ಮಾತ ಇತ್ತಲ್ಲ ಉಳ್ಳೆ ರಾಕ್ಲೆಗೆ ನನ್ನಲ್ಲ ಮಲ್ಲ ಸಮಸ್ಯೆ ಆ ಒಂದು ಪನೊಂದಿಲ್ಲ ರೀ. ಐಕ ಐತೆ ದುಂಬುಡೆಂಚಲ್ಲಿ ಏರ್ ಉಳ್ಳೆ ರೀ ಆಟ ಇಸಿ ತಿಕ್ಕನ್ ದಿನಗಳೇ ಐತ ಬಗ್ಗೆ ಪೂರ ಒಂಜಿ ಗಮನ ಸುತ್ತ ನೋಡತ್ತೆ ಒಂದು ಖಾಲಿ ಎಗಲು ಅವು ಮಂತ ಮುಂದು ಮಂತ ಅಂದ್ರೆ ಅವು ಬಾಡಿ ಬಂಡ ಅವು ಮಂತ ತೊಯ್ಯಬಹುದು. ಖಂಡಿತ ಬಡ ಜನಗಳಿಗೆ ಒಂದು ಆಟ ಇಸಿ ಜನಗಳಿಗೆ ಒಂದು ಆಟ ಇಸಿ ಏತು ಮಸ್ತ್ ಹೆಲ್ಪ್ ಆಗ್ಬಿಡಿ ಇಲ್ಲ ಇತ್ತೆ ಬ್ಯಾಂಕ್ ಇಟ್ಕೊಂಡ ನಮಗೆ ಆರ್ಟಿಸಿ ಆರ್ಟಿಸಿ ಅಂತ ಏನು ಲೋನ್
ಲೋನ್ ಸೌಲಭ್ಯ ತಿಕ್ಕುಜಿ ಬೇತೆ ಒವೇ ರೀತಿಯ ಸೌಲಭ್ಯ ಆರ್ ಟಿ ಸಿ ಜಿನ ತಿಕ್ಕುಜಿ ಪನ್ಪಿರ ಒಂಜಿ ಕೂಗು ಖಂಡಿತವಾದ್ಲ ಅವು ಪ್ರತಿ ಪ್ರದೇಶ ಕುಡ್ಲ ತಂದೆ ಇನಿ ರಾಜ್ಯಡು ದೇಶಡು ಮಸ್ತ್ ಜನ ಆರ್ ಟಿ ಸಿ ಸಮಸ್ಯೆ ಭಂಗ ಬರುವುದಿಲ್ಲ ಇಲ್ಲದ ಇಲ್ಲದ ಪ್ಲಾನ್ ಕೊರ್ನ ಆರ್ ಟಿ ಸಿ ಉಂಡದೆ ಆರ್ ಟಿ ಸಿ ದ ಒಂದು ದಿಲಿ ಅಂತ ಅನ್ಪೇರಿ ಎಸ್ ಖಂಡಿತವಲ್ಲ ಅದೇ ವಿಷಯ ಪಂಡಿ ನಾನು ಖಂಡಿತ ನಿತಿನ್ ರೆ ದಯಪನ್ನಗ ಒಂದು ಜನಸಾಮಾನ್ಯ ಸಮಸ್ಯೆ ಅಕುಲ ಐತ ಬಗ್ಗೆ ಸರ್ಕಾರದ ಒಂಜಿ ಗಮನ ಕನವುದಿಲ್ಲ ಥ್ಯಾಂಕ್ ಯು ನಿತಿನ್ ಕರೆ ಮಲ್ತಿನ ಕಿರೆಗೋಸ್ಕರ ನಮ್ಮ ಸ್ಟೇಟ್ ಗವರ್ಮೆಂಟ್ ಲೈಕ್ ಸ್ಪಂದಿಸೋದು ಪಕ್ಕ ಸೆಂಟ್ರಲ್ ಗವರ್ಮೆಂಟ್ ಲೈಕ್ ಸ್ಪಂದಿಸೋದು ಓಕೆ ಓಕೆ ಎಸ್ ಎಸ್ ಥ್ಯಾಂಕ್ ಯು ಅಂಡ್ ಶರೀಫ್ ಕರೆ ಮಾಡಿದ್ದಾರೆ ನಮಸ್ತೆ ಶರೀಫ್ ಅವರೇ ನಮಸ್ತೆ ಶರೀಫ್ ಅವ್ರೆ ಏನ್ ಹೇಳ್ತೀರಾ ಅಂತ ಹೇಳಿ ತಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಮೊದಲಾಗಿ ನಿಮ್ಗೆಲ್ಲರಿಗೂ ನಮಸ್ಕಾರ ನಮಸ್ತೆ ಮತ್ತೆ ಏನಂತ ಹೇಳಿದ್ರೆ ಮೊದಲು ಯು ಪಿ ಎ ಸರ್ಕಾರ ಇರುವಾಗ ಅದರ ಮೇಲೆ ನಮ್ಗೆ ಎಲ್ಲರಿಗೂ ಪ್ರಭಾವ ಇತ್ತು ಇವನ ಬೆಲೆ ಏರಿಕೆ ಮೂಲಕ ಮತ್ತೆ ಪೆಟ್ರೋಲ್ ದರ ಡೀಸೆಲ್ ದರ ಮತ್ತೆ ಇನ್ನೊಂದು ಅಲ್ಲಲ್ಲಿ ಗಲಾಟೆ ಅದೆಲ್ಲ ಆಗ್ತಾ ಇತ್ತು ಓಕೆ ನಾವು ಇದ್ದು ಬಿಜೆಪಿ ಸರ್ಕಾರ ಅಂತ ಅಂದ್ವಿ ಅದೇ ಸರ್ಕಾರ ಒಂದು ಎರಡ್ ಮೂರು ಸಲ ಪೆಟ್ರೋಲ್ ಡೀಸೆಲ್ ಜಾಗತಿಕ ಮಟ್ಟದಲ್ಲಿ ಕಡಿಮೆ ಆದಾಗ ಒಂದು ರೂಪಾಯಿ ಎರಡು ರೂಪಾಯಿ ಎಲ್ಲ ಕಮ್ಮಿ ಮಾಡಿದ್ರು ಆದ್ರೆ ಜನರಿಗೆ ಒಂದ್ ಸ್ವಲ್ಪ ನಾವು ಚೇಂಜಸ್ ತಂದಿದ್ದೋಸ್ಕರ ಮಾತ್ರ ಮಾಡಿದ್ದಲ್ಲದೆ ಸಡನ್ ಆಗಿ ಮೂರ್ ನಾಲ್ಕೈದು ಸಲ ಏರಿಕೆ ತಂದ್ರು ಅದು ಜನರಲ್ಲಿ ಗೊತ್ತಾಗದಾಗೆ ಸಡನ್ ಆಗಿ ತಂದ್ರೆ ನಾವು ಎಷ್ಟೋ ನಂಬಿಕೆ ಇಟ್ಟದನ್ನು ಅವರು ಉಳಿಸಿಕೊಳ್ಳಲು ವಿಫಲವಾಯ್ತು ಓಕೆ ಸೊ ಜನರ ನಿರೀಕ್ಷೆಗೆ ತಕ್ಕಂತೆ ಕೇಂದ್ರ ಸರ್ಕಾರ ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಿ ಶರೀಫ್ ಅವರು ಸೊ ನನ್ ಪ್ರಕಾರ ತಮ್ಗೆ ಏನು ಈಗ ಒಂದು ಡೀಸೆಲ್ ಪೆಟ್ರೋಲ್ ಬೆಲೆಯಲ್ಲಿ ಆದಂತಹ ಒಂದು ವೈಪರೀತ್ಯ ಅಥವಾ ಅದರಲ್ಲಿ ಇನ್ನೂ ಕೂಡ ಹಣದುಬ್ಬರ ಆಗ್ತಾ ಇರುವಂತದ್ದು ಮತ್ತೆ ಅಮ್ಮ ನಾವು ತಿನ್ನುವ ಆಹಾರದಲ್ಲಿ ಅಲ್ಲಲ್ಲಿ ನೋಡಿ ನಾವು ಕಾಂಗ್ರೆಸ್ ಸರ್ಕಾರ ಇರುವಾಗ ಹೇಳ್ತಿದ್ವಿ ಜಸ್ಟ್ ಇದು ಪಾಕಿಸ್ತಾನ ಅಟ್ಯಾಕ್ ಮಾಡಿದ್ರು ನಮ್ ಸರ್ಕಾರ ಏನಿಲ್ಲ ಅಂತ ಆದ್ರೆ ಇವರು ಬಂದ್ಮೇಲೆ ಇವರು ಕೂಡ ಅದೇ ರೀತಿ ಅಲ್ಲಿ ಹೋಗಿ ತಿಂದು ಬರ್ತಾರೆ ಇಲ್ಲಿ ಗಲಾಟೆ ಮಾಡ್ತಾರೆ ಏನಂದ್ರೆ ಸರ್ಕಾರಗಳು ಎರಡು ಅಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳು ಸುಮ್ಮನೆ ಅವರ ಇವರನ್ನು ದೂರದು ಇವರವರನ್ನು ದೂರದು ಅಷ್ಟೇ ಸರ್ ಬದಲಾವಣೆ ಯಾರು ಬಂದ್ರು ಕೂಡ ಸಾಧ್ಯವಾಗ್ತಾ ಇಲ್ಲ ಜನಸಾಮಾನ್ಯರು ಇದ್ದಾಗೆ ಇದ್ದಾರೆ ಅಂತ ಹೇಳ್ತಾ ಇದ್ರಿ ಶರೀಫ್ ಅವರು ಹೌದು ನಾವು ದುಡಿಬೇಕು ನಾವು ತಿನ್ಬೇಕು ಸರ್ ಸುಮ್ಮನೆ ನಿರೀಕ್ಷೆ ಮಾತ್ರ ಎಸ್ ಖಂಡಿತವಾಗಿ ಎಸ್ ಥ್ಯಾಂಕ್ ಯು ಶರೀಫ್ ಕರೆ ಮಾಡಿದ್ದಕ್ಕಾಗಿ ತಮಗೂ ಕೂಡ ಎಸ್ ನಾನು ಎಂ ಎ ಗಫೂರ್ ಅವರಿಗೆ ಆಗ್ಲೇ ಒಂದು ಪ್ರಶ್ನೆ ಕೇಳಿದೆ ವಿರೋಧ ಪಕ್ಷವಾಗಿ ನಿಮ್ಮ ಜವಾಬ್ದಾರಿಯನ್ನ ಮಾಡಿದಿರಿ ಅಂತೇಳಿ ಮತ್ತೊಂದು ಪ್ರಮುಖ ವಿಚಾರಕ್ಕೆ ಬರೋದಾದ್ರೆ ಈಗ ಎರಡು ವರ್ಷದಲ್ಲಿ ತಾವು ಟೀಕೆಯನ್ನ ಮಾಡ್ತಾ ಇದ್ರಿ ಅದು ಸಾಧನೆ ಆಗಿಲ್ಲ ಅಚ್ಚೆ ದಿನ ಬಂದಿಲ್ಲ ಅದು ಬಂದಿಲ್ಲ ಅಂತೇಳಿ ಆದ್ರೆ ಪ್ರಮುಖವಾದ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ಸರ್ಕಾರ ಹಲವಾರು ಹಗರಣಗಳ ಆರೋಪದಲ್ಲಿ ತಮ್ಮ ಸರ್ಕಾರದ ಹೆಸರು ಬಂತು ಕೆಲವೊಂದು ವ್ಯಕ್ತಿಗಳ ಹೆಸರು ಬಂತು ಆದ್ರೆ ಈ ಎರಡು ವರ್ಷದ ಅವಧಿಯಲ್ಲಿ ನಾವು ಪ್ರಮುಖವಾಗಿ ಗಮನಿಸೋದಾದ್ರೆ ಯಾವುದೇ ಹಗರಣದಲ್ಲಿ ಮೋದಿ ಹೆಸರು ಬರಲಿಲ್ಲ ಭ್ರಷ್ಟಾಚಾರವಾಗಿ ಯಾವುದೇ ವಿಚಾರ ಸಿಕ್ಕಿಬೀಳಲಿಲ್ಲ ಭ್ರಷ್ಟ ಮುಕ್ತ ಆಡಳಿತವನ್ನ ಕೊಡುವಲ್ಲಿ ಮೋದಿ ಸರ್ಕಾರ ಸಫಲತೆಯನ್ನ ಕಾಣ್ತಾ ಇದೆ ಏನ್ ಹೇಳ್ತೀರಾ ಇವತ್ತು ಯಾವುದೇ ಸರ್ಕಾರಗಳು ಅಧಿಕಾರಕ್ಕೆ ಬಂದಾಗ್ಲೂ ಕೂಡ ಜನರ ಮುಂದೆ ನಾವು ಚುನಾವಣಾ ಪ್ರಣಾಳಿಕೆಗಳನ್ನ ಇಡ್ತೀವಿ ಏನೆಲ್ಲ ದೇಶದ ಜನತೆಗೆ ಕೊಡ್ತೇವೆ ಆ ಒಂದು ಜನ ಆ ನಿರೀಕ್ಷೆಯಲ್ಲಿ ಇರ್ತಾರೆ ಜನರ ನಿರೀಕ್ಷೆಗೆ ತಕ್ಕಂತೆ ಆ ಸರ್ಕಾರಗಳು ನಡೆಯಬೇಕು ಆರೋಪ ಪ್ರತಿ ಆರೋಪಗಳು ಪ್ರತಿ ಸಂದರ್ಭದಲ್ಲಿ ಕೂಡ ಬರ್ತದೆ ಎಲ್ಲ ಸಂದರ್ಭದಲ್ಲಿ ಕೂಡ ಬರ್ತದೆ ಬರದೇ ಇರುವುದಿಲ್ಲ ಖಂಡಿತವಾಗಿ ಕೂಡ ಇವತ್ತು ಈ ಸರ್ಕಾರ ಯಾವ ರೀತಿ ಆಡಳಿತೆಯನ್ನು ನಡೆಸ್ತದೆ ಎಂಬುದನ್ನು ಅದು ಇನ್ನೂ ಸ್ವಲ್ಪ ದಿನಗಳಲ್ಲಿ ಅದೇ ಸರ್ಕಾರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಅದರ ಅರ್ಥ ಆಗ್ತದೆ ಇವತ್ತು ನರೇಂದ್ರ ಮೋದಿಯವರು ಈ ದೇಶದ ಆಡಳಿತೆಯ ಸಂಪೂರ್ಣ ಸೂತ್ರವನ್ನು ವಹಿಸಿಕೊಂಡಿದ್ದಾರೆ ಅದು ವಿದೇಶಾಂಗ ವ್ಯವಹಾರದ ಸಚಿವರು ಇರ್ಬೋದು ಅಥವಾ ಈ ದೇಶದ ಗೃಹ ಸಚಿವರು ಇರ್ಬೋದು ಅಥವಾ ಈ ದೇಶದ ಏನು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಇರ್ಬೋದು ಜೇಟ್ಲಿ ಅವರು ಇರ್ಬೋದು ಇವತ್ತು ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಭ್ರಮ ನಿರೇಶರಂದ ರೀತಿಯ ಮಾತುಗಳನ್ನು ನಾವು ಕೇಳಲಿಕ್ಕೆ ಸಾಧ್ಯ ಆಗಿತ್ತು ಇವತ್ತು ಕೂಡ ಸುಬ್ರಹ್ಮಣ್ಯ ಸ್ವಾಮಿ ಅಂತ ವ್ಯಕ್ತಿಗಳು ಈ ದೇಶದ ಆಡಳಿತೆಯ ಯಂತ್ರವನ್ನ ಅವರು ಕಂಟ್ರೋಲ್ ಮಾಡ್ತಕ್ಕಂಥ ರೀತಿಯಲ್ಲಿ ದೇಶವನ್ನು ನಡೆಸ್ತಾ ಇದ್ದಾರೆ ಇವತ್ತು ಅವರು ಆರ್ ಬಿ ಐ ಯ ಗವರ್ನರ್ನ ಮೇಲೆ ಹೇಳಿರ್ತಕ್ಕಂಥ ಹೇಳಿಕೆಯನ್ನು ಗಮನಿಸುವಾಗ ಎಲ್ಲಿ ಯಾರು ಏನ್ ಮಾಡ್ತಾ ಇದ್ದಾರೆ ಎಂಬುದು ಈ ಸರ್ಕಾರದ ಬಗ್ಗೆ ತಿಳುವಳಿಕೆ ಜನರಿಗೆ ಬರ್ತದೆ ಇವತ್ತು ಸುಬ್ರಹ್ಮಣ್ಯ ಸ್ವಾಮಿಯನ್ನ ರಾಜ್ಯಸಭೆಗೆ ತಂದಿರತಕ್ಕಂಥ ಮುಖ್ಯ ಉದ್ದೇಶವೇ ಒಂದು ರೀತಿಯಲ್ಲಿ ಆರೋಪಗಳನ್ನ ಮಾಡ್ಲಿಕ್ಕೋಸ್ಕರನೇ ತಯಾರು ಮಾಡಿದ್ದಾರೆ ಮಾಡುವುದರ ಮೂಲಕ ಇವತ್ತು ಈ ಒಂದು ರೀತಿಯ ಸಮಸ್ಯೆಗಳನ್ನ ಸೃಷ್ಟಿಸಿ ಆರೋಪಗಳನ್ನು ಮಾಡಲಿಕ್ಕೆ ಇವತ್ತು ಭ್ರಷ್ಟಾಚಾರದ ಆರೋಪಗಳು ನೇರವಾಗಿ ಬರದೇ ಇದ್ರೂ ಕೂಡ ಇವತ್ತು ಏನ್ ನಡೀತಾ ಇದೆ ಅದು ನಿಮ್ಮ ಸಾಧನೆಯ
ಇವತ್ತು ಭ್ರಷ್ಟಾಚಾರದ ಆರೋಪಗಳು ಬರಲಿಲ್ಲ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ಭ್ರಷ್ಟಾಚಾರದ ಆರೋಪ ಬಂದಿಲ್ಲ, ನಾವು ಶುದ್ಧರಿದ್ದೇವೆ ಅಂತೇಳಿ. ಆದ್ರೆ ಏನ್ ನಾವು ಶುದ್ಧರಿದ್ದೇವ, ನಮ್ಮ ಆತ್ಮ ಸರಿಯಾಗಿ ನಡೀತಾ ಇದೆ ಎಂಬುದನ್ನು ನೋಡ್ಬೇಕಾಗಿದೆ. ಸ್ಮೃತಿ ಇರಾನಿ ಅವರು ಏನಾಯ್ತು, ಸ್ಮೃತಿ ಇರಾನಿ ಅವರು ಹೈದರಾಬಾದ್ರಲ್ಲಿ ಏನ್ ಹೋಗಿ ಹೇಳಿದ್ರು, ಅಥವಾ ಅಲ್ಲಿ ಜವಾಹರ್ಲಾಲ್ ವಿಶ್ವವಿದ್ಯಾನಿಲಯದಲ್ಲಿ ಏನ್ ನಡೀತು, ಇವತ್ತು ಇದೆಲ್ಲವೂ ಕೂಡ ಈ ದೇಶದ ಇತಿಹಾಸದಲ್ಲಿ ಜನ ನೋಡ್ತಾ ಇದ್ದಾರೆ, ಬಹಳ ಹತ್ತಿರದಲ್ಲಿ ಗಮನಿಸ್ತಾ ಇದ್ದಾರೆ. ನಾನೀಗ ಬಿಜೆಪಿ ಅವರಿಗೆ ಪ್ರಮುಖವಾದ ಪ್ರಶ್ನೆ ಬರೋದಾದ್ರೆ, ಒಂಥರ ನಿಮ್ಮ ಸರ್ಕಾರ ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡೋದ್ರಲ್ಲಿ ತುಂಬಾ ಆಸಕ್ತಿ ವಹಿಸ್ಕೊಳ್ತಾ ಇದೆ, ತನ್ನ ಇಡೀ ಶ್ರಮವನ್ನ ಕಾಂಗ್ರೆಸ್ ಮುಕ್ತ ಭಾರತ, ಮುಂದಿನ ಯಾವ ರಾಜ್ಯದ ಚುನಾವಣೆ ಅಲ್ಲಿಗೆ ದೃಷ್ಟಿ ನೋಡೋದು, ಅಲ್ಲಿ ಏನು ಪ್ಲಾನ್ ಮಾಡೋದು, ಈ ತರದ ವಿಚಾರದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡೋದ್ರಲ್ಲೇ ಸ್ವಲ್ಪ ಕಾಲ ಕಳೀತಾ ಆಗಿದ್ದಾರೆ. ಅಚ್ಚೇ ದಿನಗಿಂತಲೂ ಕಾಂಗ್ರೆಸ್ ಮುಕ್ತ ಭಾರತ ತಮ್ಮ ಪ್ರಮುಖ ಅಜೆಂಡಾ ಆಗ್ತಾ ಇದೆ ಅಂತ ಹೇಳಿ. ಕಾಂಗ್ರೆಸ್ ಮುಕ್ತ ಭಾರತ ಅಂದರೆ ಕಾಂಗ್ರೆಸ್ ಇಸ್ ಈಕ್ವಲ್ ಟು ಕರಪ್ಷನ್, ಕಾಂಗ್ರೆಸ್ ಇಸ್ ಈಕ್ವಲ್ ಟು ಇದು ಪ್ರಗತಿ ವಿರೋಧಿ. ಈ ರೀತಿ ಅಂತಹ ಕಾಂಗ್ರೆಸ್ಸಿನ, ಯಾಕಂದ್ರೆ ಕಾಂಗ್ರೆಸ್ ಮಾನಸಿಕತೆ ಏನಿದೆ ಅದನ್ನು ಈ ದೇಶದಿಂದ ಓಡಿಸಬೇಕು. ಯಾಕಂದ್ರೆ ಸ್ವಾತಂತ್ರ್ಯ ನಂತರ 6.5 ದಶಕಗಳಲ್ಲೂ ಸಹ ಈ ದೇಶದಲ್ಲಿ ಅಲ್ಪಸಂಖ್ಯಾತರ ಸಮಸ್ಯೆಗಳು, ಈ ದೇಶದಲ್ಲಿ ದಲಿತರ ಸಮಸ್ಯೆಗಳು, ಈ ದೇಶದಲ್ಲಿ ಬಡತನ ಇದೆ ಅಂತೇಳಿ ಆದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಮಾನಸಿಕತೆ. ಅದನ್ನು ಈ ದೇಶದಲ್ಲೇ ಓಡಿಸಬೇಕು ಅನ್ನುವಂಥದ್ದು ಮಾತ್ರ. ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಪಕ್ಷಗಳು ಕೂಡ ಅಸ್ತಿತ್ವದಲ್ಲಿ ಇರ್ತದೆ. ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳಿದ್ರೆ ಆ ಕಾಂಗ್ರೆಸ್ಸಿನ ಮಾನಸಿಕತೆ ಏನಿದೆ, ಇವತ್ತು ದೇಶದಲ್ಲಿ ಇವತ್ತು ನಾವು ಅನೇಕ ಸಮಸ್ಯೆಗಳನ್ನು ನಾವು ಏನು ಎದುರಿಸ್ತಾ ಇದ್ದೀವಿ. ಇವತ್ತು ಸ್ವಾತಂತ್ರ್ಯ 6.5 ದಶಕಗಳ ನಂತರ ಕೂಡ 18,500 ಹಳ್ಳಿಗಳಿಗೆ ವಿದ್ಯುತ್ ಇಲ್ಲ, ಇವತ್ತು ವಿದ್ಯುತ್ತಿನ ಸಮಸ್ಯೆ ಇದೆ, ಅದೇ ರೀತಿಯಲ್ಲಿ ಬಡತನ ಪ್ರತಿಯೊಂದು ಇದರಲ್ಲಿದೆ. ಸತೀಶ್ ಪ್ರಭು ಅವರೇ, ತಮ್ಮ ಪ್ರಕಾರ ಏನು ಕಾಂಗ್ರೆಸ್ ಕಾಲದಲ್ಲಿ ಆಗದ ಕೆಲಸವನ್ನ ಮಾಡೋದು ಮುಖ್ಯನಾ, ಅಥವಾ ಕಾಂಗ್ರೆಸ್ ಅನ್ನ ಹೊಡೆದೋಡಿಸೋದಕ್ಕೆ ಎಲೆಕ್ಷನ್ ಪ್ಲಾನ್ ಮಾಡ್ತಿರೋದು ಮುಖ್ಯನಾ? ಅಬೂಬಕ್ಕರ್ ಕರೆ ಮಾಡಿದ್ದಾರೆ, ಮಾತಾಡ್ತೇನೆ. ಸರ್ ನಮಸ್ತೆ. ಅಬೂಬಕ್ಕರ್ ಅವರೇ ನಮಸ್ತೆ. ನಮಸ್ತೆ. ಎಸ್ ಅಬೂಬಕ್ಕರ್ ಅವರೇ, ತಮ್ಮ ಅಭಿಪ್ರಾಯ ಏನು ಅಂತ ಹೇಳಿ. ನಮ್ಮ ಅಭಿಪ್ರಾಯ ಏನಂದ್ರೆ, ಈಗ ನಮ್ಮ ಮೋದಿ ಸಾಹೇಬರ 2 ವರ್ಷದ ಆಡಳಿತ ಬಹಳಷ್ಟು ಶಕ್ತಿ ನಮಗೆ ಕೊಟ್ಟಿದೆ. ಆದರೆ ಕೆಲವು ಕಾರ್ಮಿಕ ವರ್ಗದವರಿಗೆ ಬಹಳಷ್ಟು ತೊಂದರೆಯನ್ನ ಕೊಡ್ತಾ ಇದೆ ಅಂತ ನನ್ನೊಂದು ಅಭಿಪ್ರಾಯ. ಅಂದ್ರೆ ಕೆಲವು ಬೀದಿ ಕಾರ್ಮಿಕರಿಗೆ ಮತ್ತು ಕೆಲವು ಕಾರ್ಮಿಕ ವರ್ಗಕ್ಕೆ ಬಹಳಷ್ಟು ಹಿಂದೇಟಾಗ್ತಾ ಇದೆ. ಅಂದ್ರೆ ಮತ್ತೊಂದಂದ್ರೆ, ಈಗ ಈ ಬಿಜೆಪಿ ಆಡಳಿತ 5 ವರ್ಷ ಅಧಿಕಾರದಲ್ಲಿ ಇರುವಾಗ ಇನ್ನು ನೆಕ್ಸ್ಟ್ಗೆ ಅದೇ 5 ವರ್ಷ ಬರ್ಬೇಕಂದ್ರೆ ಎಲ್ಲಾ ವರ್ಗದವರನ್ನು, ಎಲ್ಲಾ ಜಾತಿಯವರನ್ನು, ಎಲ್ಲರನ್ನು ಒಗ್ಗೂಡಿಸಿ, ಅಂದ್ರೆ ಕಾರ್ಮಿಕ ವರ್ಗ ಆಗಲಿ ಯಾರೇ ಆಗಲಿ, ಅವರಿಗೆಲ್ಲ ಒಂದು ಸಂತೋಷದ ಸುದ್ದಿಯನ್ನೇ ಕೊಡಬೇಕು ಹೊರತು, ಅವರಿಗೆ ಈಗ ಮೊನ್ನೆ ನೋಡಿ ಈ ಪಿ ಎಫ್ ನ ಹಣದಿಂದ ಸ್ವಲ್ಪ ಬಾರಿ ನೋವಾಯಿತು ಕೆಲವರಿಗೆ, ಮತ್ತೆ ಬಿಡಿ ಕಾರ್ಮಿಕರಿಗೆ, ಇನ್ನೊಂದು ಕಾರ್ಮಿಕರಿಗೆ. ಇದೊಂದು ಬಹಳಷ್ಟು ನೋವಿನ ಸಂಗತಿ ಮೋದಿ ಸರ್ಕಾರದಲ್ಲಿ ಮಾಡಿದಂತಹದ್ದು. ಮತ್ತೆ ಬೇರೆ ಎಲ್ಲಾ ಕಾರ್ಯಕ್ರಮಗಳು ಬಹಳಷ್ಟು ಚೆನ್ನಾಗಿ ನಡೀತಾ ಇದೆ. ಮತ್ತೊಂದಂದ್ರೆ, ಹೇಗೆಂದ್ರೆ ಕಾಂಗ್ರೆಸ್ ಆಡಳಿತದಲ್ಲಿ ಇರುವಾಗ ಜನರನ್ನು ಯಾವ ರೀತಿ ಅವರು ಯಾವ ರೀತಿ ಆಡಳಿತ ಮಾಡ್ತಾರೆ ಅಂದ್ರೆ, ಎಲ್ಲಾ ವರ್ಗದವರನ್ನು ಅವರು ಸರಿಸಮಾನವಾಗಿ ನೋಡ್ತಾರೆ. ಅಂದ್ರೆ ಅದು ಕಾರ್ಮಿಕ ವರ್ಗ ಆಗಲಿ, ಅದು ಅವರಿಗೆ ನೋವಾಗದಂತೆ, ಅಂತಹ ಒಂದು ಟಿಕ್ಸ್ ಅನ್ನು ಮೋದಿ ಸರ್ಕಾರ ಮಾಡಬೇಕಾಗ್ತದೆ. ಈಗ ಇದರಲ್ಲಿ ನಮಗೆ ಏನಂದ್ರೆ, ಬೀಡಿ ಕಾರ್ಮಿಕರಿಗೆ ಬಹಳಷ್ಟು ಪೆಟ್ಟಾಗಿದೆ ಈ ಇದರಿಂದಾಗಿ. ಮೊನ್ನೆ ಒಂದು 20 ಕಾರ್ಮಿಕರು ಎಲ್ಲರೂ ಈ ಸ್ಟ್ರೈಕ್ ಮಾಡಿ ಏನೋ ಒಂದು ಕಾಯ್ದೆ ಅಂತಂದ್ರು ಅವರು, April 1 ಕಾಯ್ದೆ ಅಂತಂದ್ರು. ಅದರಿಂದ ತುಂಬಾ ನೋವಾಗಿ ಕೆಲವರಿಗೆ, ಅಂದ್ರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೀಡಿಯಲ್ಲಿಯೇ ಜೀವನ ಕಲಿಯುವರಿದ್ದಾರೆ ಹಲವಾರು ಜನ. ಮತ್ತೊಂದೇನಂದ್ರೆ ಈಗ ಅಂದ್ರೆ ಮತ್ತೊಂದು ಈ ಸ್ಮೋಕಿಂಗ್ ಅಂದ್ರೆ ಅದು ಈಗ ಏರ್ ಸಿಗರೇಟ್ ಆಗಲಿ ಬೀಡಿ ಆಗಲಿ ಅದನ್ನು ಸೇದದೇ ಎಷ್ಟೇ ಚಿಕ್ಕ ಮಾಡಿದ್ರು ಸೇದದೇ ಇರುವುದಿಲ್ಲ, ಯಾರು ಸೇದ ಇರುವುದಿಲ್ಲ. ಅದೇ ಈಗ ಮೋದಿ ಅವರದ್ದು ಎಲ್ಲಾ ಕಾರ್ಯಕ್ರಮಗಳು ಬಹಳ ತೃಪ್ತಿ ತಂದಿದೆ. ಅಂದ್ರೆ ಅವರು ಈಗ ಕೆಲವರು ಎಣಿಸಿದ ಹಾಗೆ, ಹೇಗೆಂದ್ರೆ ಮೋದಿ ಸರ್ಕಾರ ಬಂದ್ರೆ ಕೋಮುಗಳ ಬೇಕಾಗ್ತದೆ ಹಾಗೆ ಆಗ್ತದೆ ಅಂತ ಪ್ರಶ್ನೆ ಬರುವುದೇ ಇಲ್ಲ, ಅದು ನಮಗೆ ಖಂಡಿತ ಗೊತ್ತುಂಟು. ಅಂದ್ರೆ ಮೋದಿ ಸರ್ಕಾರ ಕೆಲವು ಈ ಕಾಂಗ್ರೆಸ್ ಹೆದರಿಸ್ತಾರೆ, ಮೋದಿ ಸರ್ಕಾರ ಬಂದರೆ ಕೋಮುಗಳ ಬೇಕಾಗ್ತದೆ, ಅವರು ಮುಸ್ಲಿಂ ವಿರೋಧಿ ಅಂತ. ಅದು 100% ಇಲ್ಲ, ಅದು 100% ಇಲ್ಲ. ಅಂದರೆ ಈಗ ಮತ್ತೆಂದ್ರೆ ಏನಂದ್ರೆ, ಈ ಕಾರ್ಮಿಕ ವರ್ಗದವರನ್ನು ಮೋದಿ ಅವರು ಒಟ್ಟಾರೆಯಾಗಿ ಏನು ಬಿಡಿ ಕಾರ್ಮಿಕರಿಗೆ ಆಗಿರುವಂತಹ ಅನ್ಯಾಯವನ್ನ ಸರಿ ಮಾಡಬೇಕು, ಬಿಡಿ ಕಾರ್ಮಿಕರಾಗಿ ಅನ್ಯಾಯವನ್ನ ಸರಿ ಮಾಡಬೇಕು, ಕಾರ್ಮಿಕರ ಪರವಾಗಿ ನಿಲ್ಬೇಕು ಅನ್ನುವಂಥದ್ದು. ಥ್ಯಾಂಕ್ ಯು ಅಬೂಬಕ್ಕರ್ ಅವರೇ, ತಮಗೂ ಕೂಡ ಕರೆ ಮಾಡಿದಕ್ಕಾಗಿ. ಈ ಅವ್ರು ಹೇಳಿರ್ತಕ್ಕಂಥದ್ದು ಆ ಭವಿಷ್ಯ ನಿಧಿ ಯೋಜನೆ, ಭವಿಷ್ಯ ನಿಧಿ ಯೋಜನೆಯಲ್ಲಿ ಅದು ತರತಕ್ಕಂಥ ಅವಕಾಶ ಅಗತ್ಯ ಇತ್ತ ಎಂಬ ಪ್ರಶ್ನೆಗಳು ಕೂಡ ಸರ್ಕಾರದ ಮುಂದೆ ಇದೆ. ಇವತ್ತು ಜನರಿಗೆ ಏನ್ ಬೇಕಾಗ್ತದೆ,
ಜನ ಅವ 65 ವರ್ಷ ದುಡಿತಾನೆ, ದುಡಿದ ಮೇಲೆ ಅವನ ಭವಿಷ್ಯ ಯಾವ ರೀತಿ ಇರಬೇಕು ಎಂಬುದಕ್ಕೋಸ್ಕರ ಇವತ್ತು ಭವಿಷ್ಯ ನಿಧಿ ಯೋಜನೆಯನ್ನ ಭಾರತ ಸರ್ಕಾರ ಯು ಪಿ ಎ ಸರ್ಕಾರದಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ನಾನು ಹೇಳಲೇಬೇಕಾಗಿದೆ. ಕಾರಣ ಅದನ್ನ ಬಹಳ ಹತ್ತಿರದಲ್ಲಿ ನೋಡಿದೆ. ಆಸ್ಕರ್ ಫರ್ನಾಂಡಿಸ್ ಅವರು ಕಲ್ಯಾಣ ಸಚಿವರು, ಈ ದೇಶದ ಏನು ನಮ್ಮ ಕಾರ್ಮಿಕ ಸಚಿವರಾಗಿದ್ದಾಗ ಅದಕ್ಕೆ ಬೇಕಾದಂಥ ಎಲ್ಲ ಕಾನೂನಿನ ತಿದ್ದುಪಡಿಯನ್ನು ತರುವುದರ ಮೂಲಕ ಕಾರ್ಮಿಕರಿಗೆ ಶಕ್ತಿ ಕೊಡ್ತಕ್ಕಂಥ ಒಂದು ಅಸಂಘಟಿತ ಕಾರ್ಮಿಕರ ಒಂದು ಮಸೂದೆಯನ್ನು ಕೂಡ ಜಾರಿಗೆ ತರಲಾಯಿತು. ಆ ಮೂಲಕ ಅದರಲ್ಲಿ ಬಿ ಡಿ ಕಾರ್ಮಿಕರಿಗೆ ಎಲ್ಲಿವರೆಗೆ ತನಕ ಬಿ ಡಿ ಕಾರ್ಮಿಕರ ಮಕ್ಕಳು ವೈದ್ಯಕೀಯ ಶಿಕ್ಷಣ ದೊರಕಬೇಕು ಅಂತೇಳಿ 5 ಮೆಡಿಕಲ್ ಕಾಲೇಜುಗಳನ್ನು ಕೂಡ ಅವತ್ತಿನ ಯು ಪಿ ಎ ಸರ್ಕಾರ ಕೊಟ್ಟಿತ್ತು. ಇವತ್ತು ಈ ಸರ್ಕಾರ ಅವರು ಹೇಳುವ ಹಾಗೆ ಅಬೂಬಕರ್ ಅವರು ಹೇಳಿದ್ರು, ಬಹಳ ನಿರೀಕ್ಷೆ ಇತ್ತು, ಕಾರ್ಮಿಕರ ಪರವಾಗಿ ಮಾಡ್ತಾರೆ ಎಂಬ ನಿರೀಕ್ಷೆಗಳಿತ್ತು. ಅದೇ ರೀತಿಯಲ್ಲಿ ಇವತ್ತು ಬೆಲೆ ಏರಿಕೆಗಳು ಯಾವ ರೀತಿ ಹೋಗಿದೆ ಅಂತೇಳಿ ಒಬ್ರು ಹೇಳಿದ್ರು. ಬೆಲೆ ಏರಿಕೆ ಯಾವ ಮಟ್ಟಕ್ಕಿದೆ ಎಂಬುದನ್ನ ಇವತ್ತು ನಾವು ನೋಡಿದ್ರೆ, ತೊಗರಿ ಬೇಳೆ ಅಂತ ತಗೊಳ್ಳಿ ಯು ಪಿ ಎ ಸರ್ಕಾರ ಇರುವಾಗ, ಅದು ಯಾವುದೇ ಬೇಳೆ ಕಾಳುಗಳನ್ನು ಇವತ್ತು ತೆಗೆದುಕೊಂಡ್ರು ಕೂಡ ರೈತರ ಬಗ್ಗೆ ಏನು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ, ಎಷ್ಟು ರೈತರು ಸಾವನ್ನಪ್ಪಿದ್ದಾರೆ. ನಮಸ್ತೆ. ನಮಸ್ಕಾರ. ಎಸ್, ಏನ್ ಹೇಳ್ತೀರಾ? ಯಾವ್ದು ಗವರ್ನಮೆಂಟ್ ಬಂದ್ರೆ ಸಹ ನಮಗೆ ಒಳ್ಳೆ ಒಳ್ಳೆ ರೀತಿಯಲ್ಲಿ ಭಾವನೆ ಮಾಡ್ತಾರೆ, ಆದ್ರೆ ತೊಗರಿ ಬೆಲೆಗೆ 200 ರೂಪಾಯಿ ಆಗಿದೆ. ಓಕೆ, ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ ಭಾಸ್ಕರ್ ಅವರು. ಅಲ್ಲ, 210 ರೂಪಾಯಿ ತೊಗರಿ ಬೆಲೆಗೆ ಆಗಿದೆ. ಯಾವ್ದು ಗವರ್ನಮೆಂಟ್ ಬಂದ್ರೆ ನಮಗೇನು ಮೋಸ ಆಗಲಿಲ್ಲ. ಓಕೆ, ಆದ್ರೆ ತೊಗರಿ ಬೆಲೆಗೆ 210-180 ರೂಪಾಯಿ ಕಡಿಮೆ ಆಗಲಿಲ್ಲ. ಬೆಲೆ ಏರಿಕೆ ಯಾವ ಮಟ್ಟಕ್ಕೆ ಏರಿದೆ ಎಂಬುದನ್ನ ಅವರು ನಮಗೆ ಕೇಳ್ತಾ ಇದ್ದಾರೆ. ಓಕೆ, ಎಸ್. ಅಂದ್ರೆ ತಮ್ಮ ಪ್ರಕಾರ ಏನು ಈ ಗವರ್ನಮೆಂಟ್ ಸರಿಯಾದ ರೀತಿಯಲ್ಲಿ ಜನರಿಗೆ ಸ್ಪಂದನೆ ಮಾಡ್ತಾ ಇದೇನೆ, ಅಥವಾ ಬೆಳವಣಿಗೆ ಅಥವಾ ಅಭಿವೃದ್ಧಿ ಆಗಿದೆನಾ ಅಂತ ಹೇಳಿ? ಅಭಿವೃದ್ಧಿ ಏನು ಅಭಿವೃದ್ಧಿ ಆಗಿರ್ಬೋದು, ಆದ್ರೆ ಜನರಿಗೆ ವಂಚನೆ ಆಗಿದೆ. ಏನಂದ್ರೆ ಜನರು ನೋಡುದು ಎಲ್ಲಿ ಸಾಮಾನು ಕಮ್ಮಿ ಸಿಕ್ಕಿದೆ. ಓಕೆ, ಪ್ರತಿಯೊಂದು ಅದನ್ನು ಮೈನ್ ಇಡುದು. ಇದು ಜಾಸ್ತಿಗೆ 570 ರೂಪಾಯಿ ಮಾಡಿ ತೊಗರಿ ಬೆಲೆಗೆ 180 ರೂಪಾಯಿ ಮಾಡಿದ್ರೆ ಆಗ್ತದ ಸರ್? ಎಲ್ಲಿ ತೊಗರಿ ಬೆಲೆಯಲ್ಲಿ ಎಲ್ಲಾ ಹಣ ಎಲ್ಲ ಜಾಸ್ತಿಯಲ್ಲಿ ಉಂಟು ನಮ್ಮ ಜನರಿಗೆ ಸಾಕಾಗಿ ಹೋಗಿತ್ತು ಬೆಲೆ ಏರಿಕೆ ಬೆಲೆ ಏರಿಕೆ ಬೆಲೆ ಏರಿಕೆ ಅಂತೇಳಿ. ಅದು ನೀವು ಬಂದಾಗ ಎಲ್ಲ ಒಂದ್ ಕಡೆ ನಮ್ಗೆ ಆಶಾ ಭಾವನೆ ಇತ್ತು ಇನ್ನಾದ್ರೂ ಬೆಲೆ ಏರಿಕೆ ಸರಿ ಆಗುತ್ತೆ ಅಂತೇಳಿ. ಜನಸಾಮಾನ್ಯರು ಮಾತಾಡಿಕೊಳ್ತಾ ಇದ್ರೆ ಎಲ್ಲ ಒಂದ್ ಕಡೆ ಮೋದಿ ಸರ್ಕಾರದ ಹಲವು ವೈಫಲ್ಯಗಳಲ್ಲಿ ಬೆಲೆ ಏರಿಕೆ ಒಂದು ಪ್ರಮುಖ ವೈಫಲ್ಯ ತಮ್ಗೆ ಅನ್ನಿಸ್ತಾ ಇದೆ. ಖಂಡಿತವಾಗಿ ಅನ್ನಿಸುದಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಬೆಲೆ ಏರಿಕೆ ಕಾರಣಗಳ ಮೇಲೆ ನಿರ್ಧಾರ ಆಗುವಂತಹದ್ದು. ಯಾಕಂತ ಹೇಳಿದ್ರೆ ಇವತ್ತು ಬರ ಪರಿಸ್ಥಿತಿ ಇರಬಹುದು ಅಥವಾ ಮಳೆಯ ಕೊರತೆ ಇರಬಹುದು. ಇವತ್ತು ಬೇಳೆಕಾಳುಗಳ ಬೆಲೆಗಳಲ್ಲಿ ಏರಿಕೆ ಆಗಿದೆ. ಬೇಳೆಕಾಳುಗಳನ್ನ ಬೆಳೆಸುವಂತಹ ರೈತರು ಈ ಎರಡು ಬೆಳೆಗಳ ನಡುವಿನ ಸಂದರ್ಭದಲ್ಲಿ ನೀರಿನ ಅನುಗುಣವಾಗಿ ಬೆಳೆಸುವಂತಹದ್ದು. ಇವತ್ತು ಎಲ್ಲಿಯೂ ಬೆಳೆಗಳು ಈ ಬೇಳೆ ಮತ್ತೆ ಕಾಳುಗಳು ಇದು ಪ್ರೊಡಕ್ಷನ್ ಆಗ್ತಾ ಇಲ್ಲ. ಇವತ್ತು ವಿದೇಶದಿಂದ ಆಮದು ಆಗ್ತಾ ಇರುವಂತಹದ್ದು, ಇಲ್ಲಿಯ ಡಿಮಾಂಡ್ ಅನ್ನು ನೋಡಿಕೊಂಡು ವಿದೇಶದಿಂದ ಆಮದು ಆಗುವಂತಹ ಬೆಳೆಗಳಲ್ಲಿ ಇವತ್ತು ಏರಿಕೆ ಆಗಿರುವಂತಹದ್ದು. ಮತ್ತೆ ಅದಕ್ಕೂ ಕೂಡ ಖಂಡಿತವಾಗಿ ನಾನು ಅದನ್ನು ಹೇಳ್ತಾ ಇದ್ದೇನೆ, ಅದನ್ನು ಕೂಡ ನಿಯಂತ್ರಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಎಲ್ಲಾ ರಾಜ್ಯ ಸರ್ಕಾರಕ್ಕೂ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇದು ಬೇಳೆಕಾಳುಗಳನ್ನ ನಿಯಂತ್ರಣ ದರದಲ್ಲಿ ರಾಜ್ಯ ಸರ್ಕಾರಕ್ಕೆ ಕೊಡುವಂತಹದ್ದು. ಈ ರೀತಿಯಲ್ಲಿ ಪ್ರತಿಯೊಂದು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸ್ಥಳೀಯ ಆಡಳಿತ ಸಂಸ್ಥೆ ಇವತ್ತು ಜತೆ ಜತೆಗೆ ಕೆಲಸ ಮಾಡಬೇಕು. ಮತ್ತು ರಾಜ್ಯದ ಪ್ರತಿಯೊಂದು ಸಮಸ್ಯೆಗಳು, ರೈತರ ಸಮಸ್ಯೆಗಳಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಯೋಜನೆಗಳನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಯೋಜನೆಗಳನ್ನು ಸಹ ಮಾಡಿದ್ದಾರೆ. ಪ್ರತಿ ತಿಂಗಳ 3ನೇ ಬುಧವಾರದಂದು ಪ್ರತಿಯೊಂದು ರಾಜ್ಯದ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಗಳ ಸಭೆಯನ್ನು ಕರೆದು ಅವರ ಸಮಸ್ಯೆಗಳು ಚಿಂತನೆ ಮಾಡುವಂತಹದ್ದು. ಬಹುಶಃ ಇಷ್ಟರವರೆಗೆ ಯಾವುದೇ ಪ್ರಧಾನಮಂತ್ರಿಗಳು ಈ ರೀತಿಯ ಕಲ್ಪನೆಯೊಂದಿಗೆ ಈ ಇಡೀ ದೇಶದ ಸಮಸ್ಯೆಗಳ ಬಗ್ಗೆ ವಿಚಾರ ಮಾಡುವಂತಹದ್ದು, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಂಡುಕೊಳ್ಳುವಂತಹದ್ದು, ಈ ರೀತಿಯಲ್ಲಿ ಯೋಜನೆಗಳು ನಡೀತಾನೆ ಇರಲಿಲ್ಲ. ಎಸ್, ತೊಕಟ್ನಿಂದ ಚಂದ್ರಶೇಖರ್ ಕರೆ ಮಾಡಿದ್ರೆ. ನಮಸ್ತೆ ಸರ್. ಎಸ್, ಕರೆ ಕಟ್ ಆಗಿರುವಂತದ್ದು. ಬಹುಶಃ ನಾನ್ ಕೇಳುವಂತದ್ದು ಎಲ್ಲ ಒಂದ್ ಕಡೆ ಎರಡೇ ವರ್ಷದಲ್ಲಿ ಎಲ್ಲ ಬದಲಾವಣೆ ಆಗುತ್ತದೆ ಅನ್ನೋದು ಸಾಧ್ಯ ಅಲ್ಲ ಸರ್. ಮತ್ತೊಂದು ಪ್ರಮುಖವಾಗಿ ಜಿ ಡಿ ಪಿ ಯಲ್ಲಿ 77.5 ಗ್ರೋತ್ ಆಗಿದೆ, ಅಂದ್ರೆ ಇಕೋನಾಮಿ ಕೂಡ ಗ್ರೋತ್ ಆಗ್ತಾ ಇರುವಂತದ್ದು ಒಂದ್ ಕಡೆ. ಇವತ್ತು ಅಭಿವೃದ್ಧಿ ಕಡೆ ನಾವು ಮಾತಾಡೋದಾದ್ರೆ ಎಲ್ಲ ಒಂದ್ ಕಡೆ ಭ್ರಷ್ಟಾಚಾರದ ಯಾವುದೇ ಆರೋಪಗಳು ಬರ್ತಾ ಇಲ್ಲ ಅನ್ನುವಂಥದ್ದು. ಮತ್ತೊಂದ್ ಕಡೆ
ರಾಜಕೀಯವಾಗಿ ಕೂಡ ಬೆಳೀತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಎಚ್ಚೆತ್ತುಕೊಳ್ಳುವಂತಹ ಅಥವಾ ನಿಮ್ಮಲ್ಲೇ ಒಂದು ಸಮರ್ಥ ನಾಯಕತ್ವದ ಕೊರತೆ ಕಾಡ್ತಾ ಇದೆ, ಹೀಗಾಗಿ ಪ್ರತಿಯೊಂದು ರಾಜ್ಯಗಳನ್ನ ಟಾರ್ಗೆಟ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇತ್ತೀಚಿನ ಚುನಾವಣೆಯ ಎಲ್ಲಾ ಫಲಿತಾಂಶ ನೋಡಿದಾದ್ರೆ ಎಲ್ಲೋ ಒಂದ್ಸಲ 2 ವರ್ಷದ ಮೋದಿ ಸಾಧನೆ ತಮಗೂ ಕೂಡ ರಾಜಕೀಯವಾಗಿ ಹಿನ್ನಡೆ ಆಗ್ತಾ ಇದೆ, ಏನ್ ಹೇಳ್ತೀರಾ? ಇವತ್ತು ನರೇಂದ್ರ ಮೋದಿಯವರ ಸಾಧನೆಗಿಂತಲೂ UPA, ನೀವೇನ್ ಹೇಳಿದ್ರಿ, GDP ರೇಟ್ ಎಷ್ಟು ಮಟ್ಟಕ್ಕೆ ಬಂತು ಅಂತೇಳಿ, ಈ ದೇಶದ ಒಬ್ಬ ಏನು ನಮ್ಮ ಎಕನಾಮಿಸ್ಟ್ ಶ್ರೀಯುತ ಮನಮೋಹನ್ ಸಿಂಗ್ ಅವರು ರೂಪಿಸಿಕೊಂಡು ಬಂದಂತ ನಮ್ಮ ಏನು ಈ ದೇಶದ ಎಕನಾಮಿ ಇದೆಯಲ್ಲ, ಅದು ಈ ಮಟ್ಟಕ್ಕೆ ಬೆಳಿಬೇಕಾಗಿದ್ರೆ ಅವ್ರ ಕಾರಣರಿ ಹೊರತು ಅದು ಇವರಿಗೊಂದು ಅಸ್ತ್ರವಾಗಿ ಸಿಕ್ತು. ಯಾರಿಗೆ? ಮಾನ್ಯ ನರೇಂದ್ರ ಮೋದಿ ಅವರಿಗೆ. ಅವರು ಅಧಿಕಾರವನ್ನ ತೀರ್ಕೊಳ್ಳುವಾಗ ಅವರೆಲ್ಲ ಮಾಡಿರ್ತಕ್ಕಂಥದ್ದು, ನಮ್ಮ ಪೆಟ್ರೋಲ್ ಏನು ನಮ್ಮ ಬ್ಯಾರೆಲ್ ಇದೇನಿದೆ ಅದು ಇದಕ್ಕೆ ಬರುವುದರ ಮೂಲಕ ಅಲ್ಲಿ ನಾವು ತರಬಹುದಾಗಿತ್ತು. ಬೆಲೆ ಏರಿಕೆಯನ್ನ ಹತೋಟಿಗೆ ತರಬೇಕಾಗಿದ್ರೆ ನಮ್ಮ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆಯನ್ನ ಕಡಿತ ಮಾಡುವುದರ ಮೂಲಕ, ಒಮ್ಮೆ ಕಡಿತ ಮಾಡಿದ್ರು ಪುನಃ ಜಾಸ್ತಿ ಮಾಡಿದ್ರು ಪುನಃ ಸ್ವಲ್ಪ ಕಡಿಮೆ ಮಾಡಿದ್ರು, ಜನರಲ್ಲ ಒಂದು ರೀತಿಯಲ್ಲಿ ಜನ ಏನೋ ನಿರೀಕ್ಷೆ ಒಬ್ಬರು ಹೇಳಿದ್ರು, ಸ್ವಲ್ಪ ಕಡಿಮೆ ಮಾಡಿದ್ರು ಸ್ವಲ್ಪ ಜಾಸ್ತಿ ಮಾಡಿದ್ರು, ಈ ರೀತಿ ಮಾಡುವುದರ ಮೂಲಕ ಜನರನ್ನ ನಾವು ಇವತ್ತು ಮೋಸದ ಅಂಚಿಗೆ ಕೊಂಡೋಗ್ತಾ ಇದ್ದೇವೆ. ವಿನಾ ಜನರಿಗೆ ನಾವು ಹೇಳಿದೆವು 500 ರೂಪಾಯಿ ಎಲ್ಲೋ ಒಂದ್ ಕಡೆ ಕಾರ್ಪೊರೇಟ್ ಕಂಪನಿಗಳಿಗೆ ಪ್ರಯೋಜನ ಆಗ್ತಕ್ಕಂತ ರೀತಿಯಲ್ಲಿ ಅವರನ್ನ ಹೊದಿಕೆ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತದೆ. ವಿನಾ ಕಾರ್ಪೊರೇಟ್ ಕಂಪನಿಗಳನ್ನ ಬೆಳೆಸಲಿಕ್ಕೆ ನೋಡ್ತಾ ಇದೆಯೇ? ವಿನಾ ಸಾಮಾನ್ಯ ಜನರಿಗೆ, ಸಾಮಾನ್ಯ ವರ್ಗದ ಜನರಿಗೆ ಇವತ್ತೇನು ದೊರಕಬೇಕಾಗಿದೆ, ಬೆಲೆ ಏರಿಕೆ ನಿಯಂತ್ರಣ ಮಾಡಬೇಕಾಗಿದೆ, ಅದನ್ನು ಮಾಡುವಲ್ಲಿ ಕೂಡ ಇವತ್ತಿನ ಖಂಡಿತವಾಗಿ ಕೂಡ ತಮ್ಮ ಅಲ್ಲ ಅದು ಅವರು ಮಾಡ್ಕೊಂಡು. ಆದ್ರೆ ಕಾಂಗ್ರೆಸ್ ಪಕ್ಷ ಲೋಕಸಭೆಯಲ್ಲಿ, ಲೋಕಸಭೆಯ ಒಳಗೆ, ರಾಜ್ಯಸಭೆಯಲ್ಲಿ, ರಾಜ್ಯಸಭೆಯ ಹೊರಗೆ ಕೂಡ ಇದನ್ನ ಹೇಳ್ಕೊಂಡು ಬಂದಿದ್ದೀವಿ. ರಚನಾತ್ಮಕವಾಗಿರ್ತಕ್ಕಂಥ ಪ್ರತಿಭಟನೆಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಬೇರೆ ಬೇರೆ ವಿಚಾರಗಳು ಇವತ್ತು ಇವತ್ತು ವಿದ್ಯಾರ್ಥಿ ಕನೆಯ ಯಾಕೆ ಆಯ್ತು ಈ ದೇಶದ ಯುವ ಜನತೆ ಬಹಳ ನಿರೀಕ್ಷೆಯೊಂದಿಗೆ ಇವತ್ತು ಈ ದೇಶದ ಜನ ಓಟ್ ಹಾಕಿದ್ರು ನರೇಂದ್ರ ಮೋದಿ ಅವರನ್ನ. ಏನಾಯ್ತು ಕನೆಯನ ಪ್ರಕರಣ, ಅದೇ ರೀತಿಯಲ್ಲಿ ಏನಾಯ್ತು ಹೈದರಾಬಾದ್ ಓಮುಲಾ ಪ್ರಕರಣ, ಇದೆಲ್ಲವೂ ಕೂಡ ಇವತ್ತು ಒಂದಿನ ಈ ದೇಶದ ಜನರಿಗೆ ವಾಸ್ತವದ ಅರಿವಾಗ್ತದೆ. ಉಮರ್ ಫಾರೂಕ್ ಕರೆ ಮಾಡಿದ್ರೆ, ನಮಸ್ತೆ ಸರ್. ನಮಸ್ತೆ. ಎಸ್ ಉಮರ್ ಫಾರೂಕ್ ಅವರೇ, ತಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಸರ್? ಏನಂತಿಲ್ಲ, ಈ ಮೋದಿ ಅವರ ಸರ್ಕಾರ ಓಕೆ, ಆದ್ರೆ ಒಂದ್ ಸಂಶಯ ಇಲ್ಲ, ಮೋದಿ ಅವರ ಸರ್ಕಾರ MPಗಳು ಅಥವಾ ಅನಿಲ್ ಕುಮಾರ್ ಕಟೀಲ್ ಅಂತ, ಸದಾನಂದ ಗೌಡರ್ ಅಂತ, ಬಾಕಿ ಇಲ್ಲವ್ರು ಯಾರು ಇಲ್ವಾ ಅಂತ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಮಂಗಳೂರಿಗೆ ಏನೋ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಈ ಮೋದಿ ಸರ್ಕಾರದಲ್ಲಿ ಆಗಿಲ್ಲ. ಎಸ್, ಕಾರ್ಯಕ್ರಮಗಳು ಇದ್ರು ಕೂಡ ಅದನ್ನ ತರಿಸುವಲ್ಲಿ ನಮ್ಮವರು ವಿಫಲರಾಗ್ತಾ ಇದ್ದಾರೆ. ನಮ್ಗೆ ಸ್ಮಾರ್ಟ್ ಸಿಟಿ ಕೊಡ್ತೇನೆ ಅಂತ ಹೇಳಿ ಎಲ್ಲರನ್ನೊಂದು ಆಸೆ ಮುಟ್ಟಿಸಿ ಏನೆಲ್ಲ ಲಕ್ಷ ಕಟ್ಲೆ ರೂಪಾಯಿ ಖರ್ಚು ಮಾಡಿ ಕೊನೆಗೆ ನಮ್ಮ ಕೈ ಬಿಟ್ಟು ಬಿಟ್ರು. ಇದಕ್ಕೆ ನಳಿನ್ ಕುಮಾರ್ ಕಟ್ಲೆ ಒಂದು ಉದಾಹರಣೆ ಅಂತ ಹೇಳ್ಬೋದು, ಯಾಕಂದ್ರೆ ಕೆಲಸನೇ ಮಾಡೋದಿಲ್ಲ ಅವರು. ಈ ಮೋದಿ ಅವರನ್ನು ನಾವು ಏನು ಎಂದು ಏನು ಪ್ರಯೋಜನ ಇಲ್ಲ, ಯಾಕಂದ್ರೆ ಮೋದಿ ಅವರು ಒಂದ್ ಕಡೆ ಇರ್ತಾರೆ, ಬಾಕಿ ಎಲ್ಲ ಆಡಳಿತ ನಡೆಸುವವರು ಒಂದ್ ಕಡೆ ಇರ್ತಾರೆ. ಈಗ ಏನಾದ್ರೂ ಒಂದು ಕೆಲಸ ಮಾಡಿದ್ರೆ ತಾನೇ ಮೋದಿ ಅವರಿಗೆ ಹೆಸರು ಕೊಡೋದು. ಮೋದಿ ಅವರು ಬೇಕಾದಷ್ಟು ಶ್ರಮ ಪಡ್ತಾರೆ, ಅಂತಾರಾಷ್ಟ್ರಕ್ಕೆ ಹೋಗ್ತಾರೆ. ಈಗ ಬಂದ ಪ್ರಧಾನಿ ಅವರಿಂದ ಒಂದು ದೊಡ್ಡ ಒಂದು ವ್ಯಕ್ತಿ ಅಂತ ಹೇಳ್ಬೋದು ಈ ಮೋದಿ ಅವರು. ಹೋಗಿ ಬೇಕಾದ ವ್ಯವಸ್ಥೆ ಮಾಡ್ತಾರೆ, ಆದ್ರೆ ನಮ್ಮ ಅವರ ಕೆಳಗಿರುವ ಕೆಲಸಗಾರರು ಬಾಕಿದ್ದಾರೆ, ಎಲ್ಲಾ MPಗಳಿದ್ದಾರೆ, ಇವರು ಕೂಡ ಸರಿಯಾಗಿ ಕೆಲಸ ಮಾಡುದಿಲ್ಲ. ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಆಗಿ ಯಾರು MPಗಳು ಇಲ್ಲ ಅಂತ ಅನ್ಸುತ್ತೆ. ನಂಬರ್ ಒನ್ ಸಂಸದರು ಕೇವಲ ಪ್ರಚಾರಕ್ಕೆ ಸೀಮಿತವಾಗಿದ್ದಾರೆ ಅಂತ ಹೇಳಿ ಹಾಗಾದ್ರೆ ಏನ್ ಆಗಿ? ಒಟ್ಟಾರೆ ನಾವು ಮೋದಿ ಸರ್ಕಾರ ದೂರಿ ಪ್ರಯೋಜನ ಇಲ್ಲ, ಅದನ್ನು ಏನಾದ್ರೂ ಅನ್ನುವ ಅಷ್ಟು ಪರಿಸ್ಥಿತಿ ಮಾಡಿಲ್ಲ. ಯಾಕಂದ್ರೆ ನಮ್ಮ ಕಣ್ಣ ಮುಂದೆ ಏನಾದ್ರೂ ಒಂದು ಅಭಿವೃದ್ಧಿ ನಡೆದ್ರೆ ಮಾತ್ರ ಎಸ್ ಖಂಡಿತವಾಗ್ಲು ಅತ್ಯುತ್ತಮವಾದಂತಹ ಪಾಯಿಂಟ್ ತಮ್ಗೆ ಕೂಡ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಉಮರ್ ಫಾರೂಕ್ ಅವರೇ. ಎಸ್, ನಾನು ಸತೀಶ್ ಪ್ರಭು ಅವ್ರ ಒಂದು ವಿಚಾರಕ್ಕೆ ಬರಬೇಕು. ಮೋದಿ ಅವರು ಕರೆಕ್ಟ್ ಇದ್ದಾರೆ, ಆದ್ರೆ ಅವರ ಸಂಪುಟದಲ್ಲಿರುವವರು ಕೆಲಸ ಮಾಡ್ತಾ ಇಲ್ಲ, ಅವರು ಇಡೀ ಸಂಪುಟವನ್ನ ಕೆಲಸಕ್ಕೆ ಹಿಡಿಯುವಲ್ಲಿ ಆಗ್ತಾ ಇಲ್ಲ. ಒಂದು ಸೆಕೆಂಡ್ ಪಾಯಿಂಟ್ ಒಂದು ಎರಡನೇ ಪಾಯಿಂಟ್, ಪ್ರಗತಿಗಿಂತ ಸ್ವಲ್ಪ ಪ್ರಚಾರ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು. ಇನ್ನೊಂದು, ನಾವು ಮಂಗಳೂರಿನ ಸ್ಮಾರ್ಟ್ ಸಿಟಿ ಜನರಿಗೆ ತುಂಬಾ ನಿರೀಕ್ಷೆ ಇತ್ತು, ಈ ವಿಚಾರದಲ್ಲಿ ನಾವು ಇನ್ನೂ ಕೂಡ ಅದನ್ನು ನಮ್ಮಲ್ಲಿಗೆ ತರಿಸುವಲ್ಲ, ಅಂದ್ರೆ ನಮ್ಮ ಇಲ್ಲಿನ ಸಂಸದರು ಅಲ್ಲಿ ಒಂದು ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಾ ಇಲ್ಲ, ನಮಗೆ ಕೇಂದ್ರ ಸರ್ಕಾರದಿಂದ ಏನು ಬೇಕು ಅದನ್ನು ತರಿಸುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಇದೇ
ತಪ್ಪು ತಿಳುವಳಿಕೆ ಇವತ್ತು ಜನತೆಯಲ್ಲಿ ಇರುವಂತಹದ್ದು. ಯಾವ ರೀತಿ ಚೇತನ್ ಅವರು ಹೇಳಿದ್ರು ಗಟ್ಟಿಯಾಗಿ ಧ್ವನಿ ಎತ್ತು ಇಲ್ಲ, ಗಟ್ಟಿಯಾಗಿ ಅಂತೇಳಿ ಗಟ್ಟಿಯಾದ ಧ್ವನಿಯಲ್ಲಿ ಮಾತಾಡಿ ಸ್ಮಾರ್ಟ್ ಸಿಟಿ ಬರುವುದಿಲ್ಲ, ಅದಕ್ಕೆ ಪೂರಕವಾದ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಒಂದು ನಿಮಿಷ, ಇವತ್ತು ಸ್ಮಾರ್ಟ್ ಸಿಟಿ ಬರಬೇಕಾದ್ರೆ ಅಲ್ಲಿ ಬರುವಂತಹ ಅನುದಾನಗಳು ಯಾವ ರೀತಿಯಲ್ಲಿ ಉಪಯೋಗ ಆಗ್ತದೆ, ಇದರ ಬಗ್ಗೆ ನೀಲನಕ್ಷೆ ತಯಾರು ಮಾಡುವಂತಹ ಕೆಲಸ ಕಾರ್ಯಗಳು ಇವತ್ತು ಆಗಬೇಕಾಗಿದೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಅನುದಾನ ಮಂಗಳೂರು ಮಹಾನಗರ ಪಾಲಿಕೆಗೆ ಬಂದ್ರೆ ಅದನ್ನು ಯಾವ ರೀತಿಯಲ್ಲಿ ನಾವು ಅದನ್ನು ಖರ್ಚು ಒಂದು ಜಿಲ್ಲೆಗೆ ಬಂದಂತ ಖಂಡಿತವಾಗಿಯೂ ಲೋಕಲ್ ಒಬ್ರು ಸಂಸದರು ಒಂದು ನಿಮಿಷ ಕ್ಲೋಸ್ ಕಾರಣ ಅಲ್ಲಿಗೆ ಅವರು ತರಿಸಿಕೊಂಡು ಒಂದ್ ನಿಮಿಷ ಈ ರೀತಿಯ ತಪ್ಪು ಮಾಹಿತಿಗಳನ್ನು ಜನತೆ ಕೊಡಬೇಡಿ. ಕ್ಲೋಸ್ ಅಥವಾ ಗಟ್ಟಿ ಧ್ವನಿ ಪ್ರಶ್ನೆ ಅಲ್ಲ ಇದು, ಯಾಕಂದ್ರೆ ಇವತ್ತು ವೀಕ್ಷಕರಲ್ಲಿದೆ ಕರ್ನಾಟಕದಲ್ಲಿ ಮಂಗಳೂರಿಗೆ ಸ್ಥಾನಮಾನಗಳು ಸಿಗಬೇಕು, ಮಂಗಳೂರಿಗೆ ಸ್ಮಾರ್ಟ್ ಸಿಟಿ ಬರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಅದಕ್ಕೆ ಅದು ಪೂರಕವಾಗಿ ಕೆಲಸ ಕಾರ್ಯಗಳು ಆಗ್ತದೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ಸ್ಮಾರ್ಟ್ ಸಿಟಿಯಲ್ಲಿ ಸ್ವತಃ ನರೇಂದ್ರ ಮೋದಿ ಅವರ ಕ್ಷೇತ್ರವಾಗಿರುವಂತಹ ವಾರಣಾಸಿಯಲ್ಲಿ ಕೂಡ ಸ್ಮಾರ್ಟ್ ಸಿಟಿ ಬಂದಿಲ್ಲ ಎರಡನೇ ಇದರಲ್ಲೂ ಸಹ. ಅದೇ ರೀತಿಯಲ್ಲಿ ಮಂಗಳೂರು ಬರ್ತದೆ ನಿರೀಕ್ಷೆ ಇತ್ತು, ಅದಕ್ಕೆ ಪೂರಕವಾಗಿ ಕೆಲಸ ಕಾರ್ಯಗಳು ಇವತ್ತಾಗಲಿಲ್ಲ. ಮಂಗಳೂರು ಮಹಾನಗರ ನಾನು ಈಗಾಗಲೇ ಹೇಳಿದೆ, ಕರ್ನಾಟಕ ರಾಜ್ಯದ ಅನುದಾನ ಇದು ಬಂದಿತ್ತು ಸನ್ಮಾನ ಯಡಿಯೂರಪ್ಪರ ಸಂದರ್ಭದಲ್ಲಿ ಎರಡನೇ ಹಂತದ ಅನುದಾನದ ಆ ಲೆಕ್ಕಪತ್ರಗಳನ್ನು ಸಹ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೊಡುವಂತಹ ವ್ಯವಸ್ಥೆಗಳು ಆಗ್ತಾ ಇಲ್ಲ. ಈ ರೀತಿಯಲ್ಲಿ ಇವತ್ತು ಸರಿಯಾದಂತಹ ನೀಲಿ ನಕ್ಷೆ ಇವತ್ತು ಮಂಗಳೂರು ಸ್ಮಾರ್ಟ್ ಸಿಟಿ ಬಗ್ಗೆ ಇಲ್ಲ, ಅದರ ಅನುದಾನಗಳನ್ನು ಮಾಡುವಂತಹದ್ದು ಅಥವಾ ಈ ಹಿಂದೆ ಮಾಡಿರುವಂತಹ ಎಡಿಬಿ ಅನುದಾನದ ಬಗ್ಗೆ ಇರಬಹುದು. ಇವತ್ತು ಸ್ಮಾರ್ಟ್ ಸಿಟಿ ಅನುದಾನವನ್ನು ಕೊಡಬೇಕಾದ್ರೆ ಅಲ್ಲಿಯ ಆಡಳಿತ ಯಾವ್ದಿದೆ, ಜಿಲ್ಲಾಡಳಿತ ಯಾವ ರೀತಿಯಲ್ಲಿ ಇದೆ, ನಗರಾಡಳಿತ ಯಾವ ರೀತಿ ಇದೆ, ಮತ್ತೆ ಅವರ ಮಾನಸಿಕತೆ ಯಾವ ರೀತಿ, ಅವರಲ್ಲಿ ಇಚ್ಛಾಶಕ್ತಿ ಯಾವ ರೀತಿ ಇದೆ, ಇದನ್ನು ಕೂಡ ಯೋಚನೆ ಮಾಡುವಂತಹದ್ದು. ಇವತ್ತು ಗಟ್ಟಿಯಾಗಿ ಮಾತನಾಡಿದ್ರೆ ಸ್ಮಾರ್ಟ್ ಸಿಟಿ ಬರುವಂತದ್ದಲ್ಲ, ಬದಲಾಗಿ ಅದಕ್ಕೆ ಪೂರಕ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ಅದೇ ರೀತಿಯಲ್ಲಿ ನಾನು ಹೇಳುವಂತದ್ದು, ಇವತ್ತು ಇವರು ಕೂಡ ಸುಬ್ರಹ್ಮಣ್ಯ ಸ್ವಾಮಿ ಬಗ್ಗೆ ಹೇಳಿದ್ರು. ಸುಬ್ರಹ್ಮಣ್ಯ ಸ್ವಾಮಿ ಅವರು ಅಂದ್ರೆ ಯಾವ ರೀತಿಯಲ್ಲಿ ಕಳ್ಳನಿಗೆ ಯಾವತ್ತು ಪೊಲೀಸರ ಹೆದರಿಕೆ ಇದ್ದೇ ಇದೆ. ಸನ್ಮಾನ್ಯ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಿಂದಲೂ ಸರ್ ಸುಬ್ರಹ್ಮಣ್ಯ ಸ್ವಾಮಿ ಅವರನ್ನು ಕಂಡು ಹೆದರುವಂತಹ ಸ್ಥಿತಿ ಇವತ್ತು ಕಾಂಗ್ರೆಸ್ಸಿಗರದ್ದು. ಅದು ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯಸಭೆಯಲ್ಲಿ ಏನು ಸುಬ್ರಹ್ಮಣ್ಯ ಸ್ವಾಮಿ ಅವರು ವಿಚಾರಗಳನ್ನು ಮುಂದಿಸಿದ್ರು, ಆದರೆ ರಚನಾತ್ಮಕವಾಗಿ ಸಕಾರಾತ್ಮಕವಾಗಿ ಪ್ರತಿಭಟನೆ ಮಾಡುವಂತ ಕೆಲಸಗಾರನ ಇವತ್ತು ಕಾಂಗ್ರೆಸ್ ಮಾಡ್ತಾ ಇಲ್ಲ. ಇವತ್ತು ರಾಜ್ಯಸಭೆ ಇರ್ಬೋದು ಲೋಕಸಭೆ ಇರ್ಬೋದು ಯಾವುದೇ ವಿಚಾರಗಳನ್ನು ಮಂಡನೆ ಮಾಡುವಂತದ್ದು, ಈ ದೇಶದ ಆರ್ಥಿಕ ಬದಿಗೆ ಪೂರಕವಾಗಿರುವಂತಹ GDP ಏನಿದೆ, GST ಏನಿದೆ, ಅದನ್ನು ತರುವಂತ ಈ ದೇಶದ ಇದಕ್ಕೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂತದ್ದು. ಇವತ್ತು ಮೋದಿ ಅವರು ಹೇಳಿರುವಂತಹ ಇವತ್ತು ಏನೇ ಇದ್ರು ಕೂಡ ನರೇಂದ್ರ ಮೋದಿ ಅವರು ತನ್ನ ಪ್ರಚಾರವನ್ನ ಬಿಡುವುದರ ಮೂಲಕ ಈ ಅವರು ಇವತ್ತು ಕೂಡ ಈ ದೇಶದಲ್ಲಿ ಪ್ರಚಾರವನ್ನ ಬಯಸ್ತಾ ಇದ್ದಾರೆ ವಿನ ಬೇರೆ ಬೇರೆ ಪ್ರಚಾರ ಪ್ರಿಯವಾದಂತ ಕಾರ್ಯಕ್ರಮಗಳಂತಂದು ಸ್ವಚ್ಛ ಗ್ರಾಮ ಯೋಜನೆ ಅಥವಾ ಒಂದು ರೀತಿಯಲ್ಲಿ ಎಲ್ಲಿ ಸ್ವಚ್ಛ ಭಾರತ್ ಯೋಜನೆ ತಂದ್ರು, ಜನಧನ್ ಯೋಜನೆ ತಂದ್ರು, ಬೇರೆ ಬೇರೆ ಯೋಜನೆಗಳು ಜನರಲ್ಲಿ ಜಾಗೃತಿ ಮೇಕ್ ಇನ್ ಇಂಡಿಯಾ ಇರ್ಬೋದು, ಆದ್ರೆ ಇದರಲ್ಲಿ ಎಷ್ಟು ಪ್ರಾಮಾಣಿಕತೆ ಇದೆ, ಇದರಲ್ಲಿ ಅವರ ಪ್ರಾಮಾಣಿಕತೆಯನ್ನು ಅವರು ಇವತ್ತು ತೋರಿಸಬೇಕಾಗಿದೆ ಹೊರತು ಈ ದೇಶದಲ್ಲಿ ನಮ್ಮ ಸಮಯ ಮೀರ್ತಾ ಇದೆ. ಜನರು ಕೂಡ ಹಲವಾರು ಜನ ಕಾಲ್ ಮಾಡಿದ್ರು ತಮ್ಮ ಕರೆಯನ್ನು, ಅದಕ್ಕೋಸ್ಕರ ಕ್ಷಮೆಯನ್ನು ಕೇಳಿಕೊಳ್ತಾ ಇದ್ದೀನಿ. ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ವಲ್ 24/7.